ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸ್ತ್ರೀರೋಗ ಕ್ಯಾನ್ಸರ್ ಬಗ್ಗೆ ಅರಿವನ್ನ ಮೂಡಿಸಲಿಕ್ಕೆ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶರ್ಲಿ ಲೂಯಿಸ್ ಸಾಲಿನ್ಸ್ ಇವರು ರೇಡಿಯೋಥೆರಪಿ ಮತ್ತು ಕ್ಯಾನ್ಸರ್ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಕೆಎಂಸಿ ಮಣಿಪಾಲದಲ್ಲಿ ಮೊದಲನೇದಾಗಿ ಡಾಕ್ಟರ್ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರ ವೀಕ್ಷಕರೇ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಹಾಗೆ ವೀಕ್ಷಕರೇ ಇವತ್ತಿನ ಒಂದು ಟಾಪಿಕ್ ಬಗ್ಗೆ ನಿಮಗೆ ಏನಾದರೂ ಕ್ವಶನ್ ಅನ್ನ ಕೇಳೋದಿದ್ರೆ ನಮಗೆ ಕರೆ ಮಾಡಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ನಮ್ಮ ನಂಬರ್ ಝೀರೋ ಏಟ್ ಟೂ ಝೀರೋ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಜೀರೋ ಹಾಗೆ ಇನ್ನೊಂದು ನಂಬರ್ ಕೂಡ ಇದೆ ಸೆವೆನ್ ಡಬಲ್ ತ್ರೀ ಏಟ್ ಸಿಕ್ಸ್ ತ್ರೀ ಸೆವೆನ್ ಸಿಕ್ಸ್ ಏಟ್ ನೈನ್ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ನಮ್ಮ ಡಾಕ್ಟರ್ ಬಳಿ ಕೇಳಬಹುದು ಹಾಗೆ ಡಾಕ್ಟರ್ ಇವತ್ತು ನಾವು ಒಂದು ಮಾತನಾಡುವಂತಹ ವಿಷಯನ ಸ್ತ್ರೀ ರೋಗ ಕ್ಯಾನ್ಸರ್ ಬಗ್ಗೆ ಅದರ ಅರಿವು ಮೂಡಿಸುವುದು ಅವನ ಹಾಗೆ ನನ್ನ ಫಸ್ಟ್ ಕ್ವಶನ್ ಸಾಮಾನ್ಯ ಸ್ತ್ರೀರೋಗ ಕ್ಯಾನ್ಸರ್ ಅಂತ ಹಾಗೆ ಇದು ಎಷ್ಟು ಹೆಚ್ಚು ಕಾಮನ್ ಆಗಿದೆ ಅಂತ ಓಕೆ ಈಗ ನಮ್ಮ ಸ್ತ್ರೀ ರೀಪ್ರೊಡಕ್ಟಿವ್ ಆರ್ಗನ್ ಸಿಸ್ಟಮ್ ಅಲ್ಲಿ ಸರ್ವಿಕ್ಸ್ ಅಂದರೆ ಗರ್ಭಕೋಶ ಗರ್ಭಕೋಶದ ಕೆಳಗಿದ ಭಾಗ ಅಂದರೆ ಸರ್ವಿಕ್ಸ್ ವಜೈನಾ ವಲ್ವ ಓವರಿ ಇದು ಮುಂತಾದವು ಕಾಮನ್ ಆಗಿ ಕ್ಯಾನ್ಸರ್ ಆಗಿ ಕಾಣ್ ಇದು ಎಲ್ಲದರಲ್ಲೂ ಕ್ಯಾನ್ಸರ್ ಉತ್ಪಾದನೆ ಆಗುವ ಸಾಧ್ಯತೆ ಆದರೆ ಇದರ ಇದರೆಲ್ಲರದಲ್ಲಿ ಮೊಟ್ಟ ಮೊದಲು ಮೋಸ್ಟ್ ಕಾಮನ್ ಅಂತ ನಾವು ಹೇಳುವಾಗ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ್ದು ಎಲ್ಲರಕ್ಕಿಂತ ಕೆಳಗಿನ ಭಾಗ ಅದಕ್ಕೆ ಗರ್ಭಕಂಠ ಅಂತಲೂ ಹೇಳ್ತಾರೆ ಅದರಲ್ಲಿ ಕ್ಯಾನ್ಸರ್ ಇದು ಎಲ್ಲರಕ್ಕಿಂತ ಮೋಸ್ಟ್ ಕಾಮನ್ ಈಗ ಇಡೀ ಲೋಕದಲ್ಲಿ ಆಲ್ಮೋಸ್ಟ್ ಇದು ಫೋರ್ತ್ ಕ್ಯಾನ್ಸರ್ ಕಾಮನ್ ಆಗಿದೆ ನಮ್ಮ ದೇಶದಲ್ಲಿ ಇದು ಫಸ್ಟ್ ಫಸ್ಟ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇತ್ತು ಈವಾಗ ಮೆಲ್ಲಕ್ಕೆ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಆಗಿದೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ಕಾಮನ್ ಆಗಿದೆ ಆದರೆ ಸವೈಕಲ್ ಕ್ಯಾನ್ಸರ್ ಎಲ್ಲರಿಗಿಂತ ಕಾಮನ್ ಇತ್ತು ಅರ್ಬನ್ ಏರಿಯಾಸ್ ಅಲ್ಲಿ ಈಗ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೂ ಕೂಡ ರೂರಲ್ ಏರಿಯಾಸಲ್ಲಿ ಇನ್ನೂ ಸಹ ಸವೈಕಲ್ ಕ್ಯಾನ್ಸರ್ ತುಂಬಾನೇ ಕಾಮನ್ ಇದೆ ಸೊ ವರ್ಲ್ಡ್ ವೈಡ್ ಇದು ಆಲ್ಮೋಸ್ಟ್ ಮೋರ್ ದೆನ್ ಸಿಕ್ಸ್ ಲ್ಯಾಕ್ಸ್ ಪೀಪಲ್ ಪ್ರತಿ ವರ್ಷ ಈ ಸರ್ವಿಕ್ಸ್ ಕ್ಯಾನ್ಸರ್ ಇಂದ ಡಯಾಗ್ನೋಸಿಸ್ ಆಗ್ತದೆ ಅದರಲ್ಲಿ ನಮ್ಮ ದೇಶ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಕ್ಯಾನ್ಸರ್ಸ್ ನಮ್ಮ ದೇಶದಿಂದ ಉತ್ಪಾದನೆ ಆಗ್ತದೆ ಓಕೆ ಪ್ರತಿ ವರ್ಷ ಆ ಸಿಕ್ಸ್ ಲ್ಯಾಕ್ಸ್ ಆಲ್ಮೋಸ್ಟ್ ಇಂದ ಮೋರ್ ದೆನ್ ತ್ರೀ ಲ್ಯಾಕ್ಸ್ ಪೇಷಂಟ್ಸ್ ಈ ಕ್ಯಾನ್ಸರ್ ಕಾಯಿಲೆಯಿಂದ ಸಾಯುತ್ತಿದ್ದಾರೆ ಇದಕ್ಕೆ ಹಲವಾರು ಕಾರಣ ಇರ್ಬೋದು ಸಾಯೋ ರೀತಿ ಜಾಸ್ತಿ ಇರೋದು ನಮ್ಮ ದೇಶದಲ್ಲಿ ಕಾರಣವೇನೆಂದರೆ ಡಯಾಗ್ನೋಸಿಸ್ ಆಗುವಾಗ ಡಿಲೇ ಆಗ್ತದೆ ಲೇಟ್ ಡಯಾಗ್ನೋಸಿಸ್ ಆಗ್ತದೆ ವೆರಾಸ್ ವರ್ಲ್ಡ್ ವೈಡ್ ಇದು ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಕಾಣಿಸ್ಕೊಳ್ತದೆ ಸೊ ಈ ರೀತಿ ನಮ್ಮ ದೇಶದಲ್ಲಿ ನಾವು ತುಂಬ ಸರ್ವೈಕಲ್ ಕ್ಯಾನ್ಸರ್ ನೋಡ್ತೇವೆ ಬಟ್ ಅವರಿಗೆ ಟ್ರೀಟ್ಮೆಂಟ್ ಸಿಗುವಾಗ ಲೇಟ್ ಆಗ್ತದೆ ಓಕೆ ಸೊ ಈ ಕ್ಯಾನ್ಸರಲ್ಲಿ ಎಷ್ಟು ಬೇಗ ಡಯಾಗ್ನೋಸಿಸ್ ಆಗ್ತದೆ ಅಷ್ಟು ಬೇಗ ಕ್ಯೂರ್ ರೇಟ್ ಹೈ ಇರ್ತದೆ ಅಷ್ಟು ಬೇಗ ಅವ್ರು ಪೂರ್ತಿ ಗುಣವಂತರಾಗ್ತಾರೆ ಬೇರೆ ದೇಶಗಳಲ್ಲೆಲ್ಲ ಪೇಶೆಂಟ್ಸ್ ಬೇಗಿನ ಸ್ಟೇಜಲ್ಲಿ ಡಯಾಗ್ನೋಸ್ ಆಗಿರೋದ್ರಿಂದ ಸರ್ವಿಕ್ಸ್ ಕ್ಯಾನ್ಸರ್ ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಗಳಿಸ್ತಾ ಇದೆ ಬಟ್ ನಮ್ಮ ದೇಶದಲ್ಲಿ ಇನ್ನೂ ಸಹ ಅದು ಬೇಗನೆ ಡಯಾಗ್ನೋಸಿಸ್ ಆಗೋದು ಅಥವಾ ಗೊತ್ತಾದರೆ ಬೇಗನೆ ಬಂದು ಚಿಕಿತ್ಸೆಗೆ ತೋರಿಸೋದು ಇನ್ನೂ ಡಿಲೇ ಅಲ್ಲಿ ಇದೆ ಓಕೆ ಹಾಗೆ ಮ್ಯಾಮ್ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಹೇಳಿದರೆ ಈ ಸರ್ವೈಕಲ್ ಕ್ಯಾನ್ಸರ್ನ ರಿಸ್ ರಿಸ್ಕ್ ಫ್ಯಾಕ್ಟರ್ಸ್ ಏನಿರ್ತದೆ ಮ್ಯಾಮ್ ಓಕೆ ಸೊ ಇದು ಸವಿಕ್ಸ್ ಇದು ಕ್ಯಾನ್ಸರ್ ಬರುವುದಕ್ಕೆ ಹಲವಾರು ಕಾರಣಗಳಿರ್ಬೋದು ಮೊತ್ತ ಮೊದಲು ಕಾರಣ ಇರ್ಬೋದು ತುಂಬ ಸತಿ ಗರ್ಭ ಹೊಂದಿದವರು ಅಂದರೆ ಒಂದು ಐದರಿಂದ ಆರು ಮಕ್ಕಳು ಹೊಂದಿದವರು ಅಥವಾ ಮೊದಲಿನ ಬಾರಿ ಫಸ್ಟ್ ಚೈಲ್ಡ್ ಬರ್ತ್ ಅಂದರೆ ಫಸ್ಟ್ ಸತಿ ಅವ್ರ ಡೆಲಿವರಿ ಆಗುವಾಗ ತುಂಬ ಬೇಗಿನ ಏಜ್ ಅಂದರೆ ಹದಿನೆಂಟು ಇಪ್ಪತ್ತು ವರ್ಷದಲ್ಲಿ ಬೇಗಿನ ಏಜಲ್ಲಿ ಅವರದ್ದು ಮದುವೆ ಮಾಡಿಕೊಡೋದು ಮತ್ತೆ ಈಗಿನ ಹೊಸ ಲೈಫ್ ಸ್ಟೈಲ್ ಪ್ರಕಾರ ತುಂಬ ಲೈಂಗಿಕತೆ ಜಾಸ್ತಿ ಆಗ್ತಾ ಇದೆ ಸಂಬಂಧ ಇಡುವುದು ಮಲ್ಟಿಪಲ್ ಪಾರ್ಟ್ನರ್ಸ್ ಒಟ್ಟಿಗೆ ಜಾಸ್ತಿ ಇಡುವಂಥದ್ದು ಆ ಕಾರಣಗಳೂ ಇರ್ಬೋದು ಅಥವಾ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಕಡಿಮೆ ಇರ್ಬೋದು ಎಸ್ಪೆಷಲಿ ಇದು ಸರ್ವಿಕ್ಸ್ ಕ್ಯಾನ್ಸರ್ ಯಾರಿಗೆ ಎಚ್ ಐ ವಿ ಇರ್ತದೆ ಅವರಲ್ಲಿ ಇದು ತುಂಬಾ ಕಾಮನ್ ಇರ್ತದೆ ಕಾಮನ್ ಇರ್ತದೆ ಎಸ್ ಅಥವಾ ಓರಲ್ ಕಾಂಟ್ರಸೆಪ್ಟಿವ್ ಯೂಸ್ ಕೆಲವು ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ಸ್ ಓರಲ್ ಕಾಂಟ್ರಸೆಪ್ಟಿವ್ ಯೂಸ್ ಅಂದರೆ ನಿರೋಧಕ ಟ್ಯಾಬ್ಲೆಟ್ಸ್ ಎಂದರೂ ಆಗುವಂಥ ಸಾಧ್ಯತೆ ಇರ್ತವೆ ಕೆಲವು ಟೈಪ್ ಇರ್ತದೆ ಬಟ್ ರಿಸ್ಕ್ ಹೇಳೋದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಅದರಲ್ಲಿ ಮೋಸ್ಟ್ ಕಾಮನ್ ಇಸ್ ಒಂದು ಎಚ್ ಪಿ ವಿ ಅಂತ ಒಂದು ವೈರಲ್ ಇನ್ಫೆಕ್ಷನ್ ಅದು ಸಂಬಂಧ ಗಂಡ ಹೆಂಡತಿ ಮದ್ಯ ಸಂಬಂಧ ಇರಬಹುದು ಅಥವಾ ಬೇರೆ ಸಂಬಂಧ ಇಡುದ್ರಿಂದ ಅದು ಇನ್ಫೆಕ್ಷನ್ ಬಂದ್ರೆ ಅದರಿಂದ ಇದು ತುಂಬಾನೇ ಕಾಮನ್ ಇದೆ ಓಕೆ ಡಾಕ್ಟರ್ ಈಗ ನೀವು ಅಷ್ಟೇ ಹೇಳ್ತಿರೋ ಎಚ್ ಪಿ ವಿ ಅಂತ ಹೇಳಿದ್ರೆ ಅದ್ರ ಹಾಗಂದ್ರೆ ಏನು ಅಂತ ಬಗ್ಗೆ ಬ್ರೀಫ್ ಆಗಿ ತಿಳಿಸ್ಕೋ ಓಕೆ ಸೊ ಇದು ಎಚ್ ಪಿ ವಿ ಅಂತ ಹೇಳಿದ್ರೆ ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇದು ಒಂಥರದು ವೈರಸ್ ಯಾವುದು ಯಾರಿಗು ಬರ್ಬೋದು ಸೊ ಯಾವ ಏಜಲ್ಲಿ ನಾವು ಗಂಡ ಹೆಂಡತಿ ಸಂಬಂಧ ಇಡುವಂಥದ್ದು ಶುರು ಆಗ್ತದೆ ಆವಾಗಿಂದ ಬೋತ್ ಗಂಡಸ್ರೂ ಹೆಂಗಸರು ಈ ವೈರಸ್ಸಿಗೆ ಎಕ್ಸ್ಪೋಜರ್ ಆಗ್ತದೆ ಆದರೆ ಆ ವೈರಸ್ ನಮ್ಮ ಬಾಡಿಯಲ್ಲಿ ಯಾವಾಗ್ಲಿಗಂತ ಉಳ್ಕೊಳ್ಳೋದಿಲ್ಲ ಅದು ಬರ್ತದೆ ಹೋಗ್ಬೋದು ಸೊ ಇನ್ನು ಕೆಲವು ತಿಂಗಳುಗಳಲ್ಲಿ ಹೋಗ್ಬೋದು ಆದರೆ ಈ ರಿಸ್ಕ್ ಫ್ಯಾಕ್ಟರ್ಸ್ ನಾನೇನು ಹೇಳಿದೆ ಅದಕ್ಕೆ ನಮ್ಮ ಬಾಡಿಗೆ ಕಾನ್ಸ್ಟೆಂಟ್ ಆಗಿ ನಾವು ಎಕ್ಸ್ಪೋಜರ್ ಕೊಟ್ಟರೆ ಆ ವೈರಸ್ ನಮ್ಮ ಶರೀರದಿಂದ ಹೋಗಿಬಿಡುವುದಿಲ್ಲ ಅದು ಗರ್ಭಕೋಶದ ಕೆಳಗಿನ ಭಾಗದಲ್ಲಿ ಮನೆ ಮಾಡಿಕೊಂಡು ಮೆಲ್ಲ ಸ್ಲೋ ಆಗಿ ಅಲ್ಲಿದ್ದು ಚೇಂಜಸ್ ಮಾಡಲಿಕ್ಕೆ ಶುರು ಮಾಡ್ತದೆ ಸೊ ಗರ್ಭಕೋಶದ ಒಳಗಡೆ ಅದು ಶುರು ಆಗುವಾಗ ಕೆಲವು ಕೆಂಪಾಗಿರ್ಬೋದು ಅಥವಾ ಅಲ್ಲಿದು ಚರ್ಮ ನಮಗೆ ಕಾಣಿಸೋದಿಲ್ಲ ಬಟ್ ಅದು ಒಳಗಡೆ ಕೆಂಪಾಗಿರ್ಬೋದು ಸ್ವಲ್ಪ ಡಿಸ್ಚಾರ್ಜ್ ಇರ್ಬೋದು ಅದು ಸ್ಲೋ ಆಗಿ ಆ ಚೇಂಜಸ್ ಮಾಡಿಸ್ತಾ ಹೋಗ್ತದೆ ಸೊ ಸ್ಮೋಕಿಂಗ್ ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ ಯಾವುದು ಸ್ಮೋಕಿಂಗ್ ಆಗಲಿ ಡ್ರಿಂಕ್ಸ್ ಆಗಲಿ ಇವೆಲ್ಲ ಏನು ಮಾಡ್ತದೆ ಅದು ಎಚ್ ಪಿ ವಿಯನ್ನು ನಮ್ಮ ಶರೀರದಿಂದ ಕ್ಲಿಯರ್ ಆಗಲಿಕ್ಕೆ ಬಿಡೋದಿಲ್ಲ ಸೊ ಎಚ್ ಪಿ ವಿ ಅಲ್ಲೇ ಉಳ್ಕೊಳ್ಳೋದ್ರಿಂದ ಅಲ್ಲಿ ಮೆಲ್ಲ ಮೆಲ್ಲಕ್ಕೆ ಟೈಮ್ ಹೋದಂಗೆ ಆ ಸೆಲ್ಸ್ಗಳಲ್ಲಿ ಬದಲಾವಣೆ ಬಂದು

ಐದು ವರ್ಷ ಆಗಿದೆ ನಿಮ್ಗೆ ವಯಸ್ಸು ಎಷ್ಟು ಅಂತ ಕೇಳಬಹುದು ಪುನಃ ಹಾಗೆ ಆಗಿದೆ ಓರಿಯಲ್ಲಿ ಸಿಸ್ಟ್ ಆಗಿದೆ ಪುನಃ ಮ್ಯಾಮ್ ಹಾ ನಿಮ್ಮ ವರ್ಷ ಎಷ್ಟು ಅಂತ ಹೇಳ್ಬೌದಾ ವಯಸ್ಸು ನಲ್ವತ್ತಾರು ಫೋರ್ಟಿ ಸಿಕ್ಸ್ ಓಕೆ ಈಗ ನಿಮ್ಗೆ ಪುನಃ ಸಿಸ್ಟ್ ಪ್ರಾಬ್ಲಮ್ ಆಗಿದೆ ಅದು ಪುನಃ ಹಾಗೆ ಆಗಿದೆ ಮತ್ತೆ ನನಗೆ ಮೂತ್ರದಲ್ಲಿ ಇನ್ಫೆಕ್ಷನ್ ಗಡಿ ಗಡಿ ಆಗ್ತಾ ಉಂಟು ಮತ್ತೆ ಇದು ಆಂಟಿಬಯೋಟಿಕ್ ತಕೊಂಡಿದ್ರೆ ಒಂದ್ ಎರಡು ತಿಂಗಳು ಒಂದ್ಸಲ ಆಂಟಿಬಯೋಟಿಕ್ ತಗೊಳ್ಳಿ ಬೇಕಾಗ್ತದೆ ಇಲ್ದಿದ್ರೆ ತುಂಬಾ ನೋವು ಬರ್ತದೆ ಕೆಳಗಡೆ ಹೊಟ್ಟೆ ಕೆಳಗಡೆ ಹೊಟ್ಟೆ ತುಂಬಾ ನೋವು ಬರ್ತದೆ ಓಕೆ ಓಕೆ ಅಂದ್ರೆ ಅದು ಸಿಸ್ಟ್ ಈಗ ಪುನಃ ಆಗಿದೆ ಅಂದ್ರೆ ಏನ್ ಚೆಕಪ್ ಮಾಡಿದ್ದಾರೆ ನಿಮ್ಗೆ ಅಲ್ಟ್ರಾಸೌಂಡ್ ಮಾಡಿದಾರಾ ಅಥವಾ ಸಿಟಿ ಸ್ಕ್ಯಾನ್ ಏನಾದ್ರೂ ಮಾಡಿದಾರಾ ಹಲೋ ಹಲೋ ಆ ಸಿಟಿ ಸ್ಕ್ಯಾನ್ ಏನಾದ್ರೂ ಮಾಡಿದ್ದಾರಾ ಅಂತ ಕೇಳ್ತಾ ಇದ್ದಾರೆ ಡಾಕ್ಟರ್ ಆ ಸಿಟಿ ಸ್ಕ್ಯಾನ್ ಮಾಡಲಿಲ್ಲ ಅದ್ರ ನಂತರ ಓಕೆ ಒಂದ್ ಸಲ ಇದು ಮಾಡಿದ್ದು ಇದು ಸ್ಕ್ಯಾನಿಂಗ್ ಹೇಗೇನ ಮಾಡಿದ್ದು ಸಿಟಿ ಸ್ಕ್ಯಾನ್ ಮಾಡಲಿಲ್ಲ ಓಕೆ ಸೋ ಯೂಶುವಲಿ ಆ ರೀಪ್ರೊಡಕ್ಟಿವ್ ಏಜ್ ಅಂದ್ರೆ ಇಪ್ಪತ್ತರಿಂದ ನಲವತ್ತೈದು ಐವತ್ತು ವರ್ಷ ಮಧ್ಯದಲ್ಲಿ ಓವರಿಯಲ್ಲಿ ಸಿಸ್ಟ್ಗಳಾಗುವುದು ಕಾಮನ್ ಆಗಿರ್ತದೆ ಆದರೆ ಈಗ ನೀವು ಹೇಳಿದರೆ ಒಮ್ಮೆ ಆಪ್ರೇಷನ್ ಆಗಿದೆ ಇನ್ನೊಮ್ಮೆ ಸಿಸ್ಟ್ ಇದೆ ಸೊ ಆ ಅಂಥ ಪರಿಸ್ಥಿತಿಯಲ್ಲಿ ನೀವು ಒಂದು ಆನ್ಕಾಲಜಿಕಲ್ ಅಥವಾ ಕ್ಯಾನ್ಸ್ ಇದು ಗೈನಕೊಲಾಜಿಕಲ್ ಡಿಪಾರ್ಟ್ಮೆಂಟಿಗೆ ತೋರಿಸಿ ಕೆಲವು ಬ್ಲಡ್ ಟೆಸ್ಟ್ ಫುಲ್ ಕಂಪ್ಲೀಟ್ ಚೆಕಪ್ ಸ್ಕ್ಯಾನಿಂಗ್ ಬೇಕಾಗುವ ಸಾಧ್ಯತೆ ಇರಬಹುದು ಕೇಳಿಸ್ಕೊಳ್ತಾ ಇದ್ದೀರಾ ಲಿಲಿ ಅವರೇ ಸರಿಯಾಗಿ ಕೇಳುದಿಲ್ಲ ಓಕೆ ಆ ಲಿಲಿ ಅವರೇ ನೀವು ಒಂದು ಗೈನಕೋಲಾಜಿಸ್ಟ್ ಹತ್ರ ಹೋಗಿ ನಿಮ್ಮದು ಕಂಪ್ಲೀಟ್ ಚೆಕ್ಅಪ್ ಮಾಡ್ಸ್ಕೊಂಡು ಬ್ಲಡ್ ಚೆಕ್ ಮತ್ತೆ ಸ್ಕ್ಯಾನಿಂಗ್ ಸಹ ಮಾಡಿಸೋದು ಒಳ್ಳೇದು ಅನಿಸ್ತದೆ ಹಲೋ ಹಾ ಹೇಳಿ ಆ ಒಮ್ಮೆ ಡಾಕ್ಟರ್ನ ಭೇಟಿಯಾಗಿ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಮನೆ ಕಾಲದಲ್ಲಿ ಅಲ್ವಾ ಎಲ್ಲಿ ಸಹ ನೀವು ಮಾಡ್ಬೋದು ಮಣಿಪಾಲದಲ್ಲಿ ಕೂಡ ಬರ್ಬೋದು ಮ್ಯಾಮ್ ಅಲ್ಲಿ ಕೂಡ ಬರ್ಬೋದು ಒಮ್ಮೆ ಹೋಗಿ ಟೆಸ್ಟ್ ಮಾಡಿ ಮ್ಯಾಮ್ ಓಕೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಲಿಲಿ ಅವರು ಬ್ರಹ್ಮಾವರದಿಂದ ಕಾಲ್ ಮಾಡಿದ್ರು ಅವರ ಪ್ರಶ್ನೆಯನ್ನ ಕೇಳಿದ್ರು ಹಾಗೆ ಡಾಕ್ಟರ್ ನಾವು ಕಾಲ್ ಕಾಲ್ಗಿಂತ ಮುಂಚೆ ಎಚ್ ಪಿ ವಿ ಎಚ್ಪಿವಿ ಏನು ಅಂತ ನಾನ್ ಅದ್ರ ಬಗ್ಗೆ ಕೇಳಿದ್ದೆ ಅದಕ್ಕೆ ಬಗ್ಗೆ ಆನ್ಸರ್ ಮಾಡಿದ್ದೀರಾ ಹಾಗೆ ಈ ಗರ್ಭಕೋಶದ ಕ್ಯಾನ್ಸರ್ ಅನ್ನೋದು ಡೆವಲಪ್ಮೆಂಟ್ ಆಗಲು ಅಂದ್ರೆ ಎಷ್ಟು ಟೈಮ್ ತಗೊಳತ್ತೆ ಮ್ಯಾಮ್ ಓಕೆ ಸೊ ಈಗ ನಾನು ಹೇಳ್ತಾ ಇದ್ದೆ ದಟ್ ಎಚ್ ಪಿ ವಿ ಒಂದು ಶರೀರಲ್ಲಿ ಬಂದರೆ ಕೆಲವು ತಿಂಗಳಲ್ಲಿ ಅದು ಹೋಗಿ ಸಪೋಸ್ ನಮ್ದು ಬಾಡಿದು ಇಮ್ಯುನಿಟಿ ಚೆನ್ನಾಗಿದೆ ಅಲ್ಲಿ ನಮ್ದು ಏನು ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅದು ಬಾಡಿಯಲ್ಲಿ ಅಲ್ಲಿ ಉಳ್ಕೊಳ್ಳೋದಿಲ್ಲ ಸರ್ವಿಕ್ಸ್ ಅಥವಾ ಗರ್ಭಕೋಶದಲ್ಲಿ ಆದರೆ ಹಲವಾರು ರಿಸ್ಕ್ ಫ್ಯಾಕ್ಟರ್ ಸೇರ್ಕೊಂಡು ಅಲ್ಲಿ ಚೇಂಜಸ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಇದು ಒಂದು ಆವರೇಜ್ ಅಲ್ಲಿ ಒಂದು ಹದಿನೈದಿಂದ ಇಪ್ಪತ್ತು ವರ್ಷ ತಗೊಳ್ತದೆ ಒಂದು ಅಲ್ಲಿ ಬದಲಾವಣೆ ಬಂದು ಕ್ಯಾನ್ಸರ್ ಡೆವಲಪ್ಮೆಂಟ್ ಆಗೋದಕ್ಕೆ ಇದು ಈ ಕಾಯಿಲೆ ಎಸ್ಪೆಷಲಿ ಸರ್ವಿಕ್ಸ್ ಕ್ಯಾನ್ಸರಲ್ಲಿ ಇದು ತುಂಬ ಸ್ಪೆಷಲ್ ಯಾಕಂದರೆ ಹದಿನೈದು ಇಪ್ಪತ್ತು ವರ್ಷ ತಕೊಳ್ಳುವ ಕಾರಣ ಅದನ್ನು ನಾವು ಬೇಗ ಐಡೆಂಟಿಫೈ ಮಾಡುವ ಸಾಧ್ಯತೆ ತುಂಬ ಇದೆ ತುಂಬಾ ಸೊ ಬೇರೆ ಕಡೆ ಕ್ಯಾನ್ಸರ್ಸ್ ಅಲ್ಲಿ ನಿಮ್ಗೆ ಆ ಚೇಂಜಸ್ ಬಂದದ್ದು ಗೊತ್ತಾಗುದಿಲ್ಲ ಇಲ್ಲಿ ಎಚ್ ಪಿ ವಿ ರಿಲೇಟೆಡ್ ಏನಾದರೂ ಸರ್ವಿಕ್ಸ್ ಅಲ್ಲಿ ಚೇಂಜಸ್ ಮಾಡಿದ ಆಗಿದ್ರೆ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ನೀವು ರುಟೀನ್ ಚೆಕ್ಅಪ್ ಹೋದಾಗನೇ ಅವರು ಅದನ್ನು ಐಡೆಂಟಿಫೈ ಮಾಡಬಹುದು ಸೊ ಅದು ಕ್ಯಾನ್ಸರ್ ಆಗಿ ಡೆವಲಪ್ ಆಗೋ ಮುಂಚೆನೆ ನಿಮ್ಮ ಹತ್ರ ಹಲವಾರು ವಿಧದ ಟ್ರೀಟ್ಮೆಂಟ್ ಗಳಿದಾವೆ ಅದನ್ನು ಇಂಟ್ರಪ್ಟ್ ಮಾಡಲಿಕ್ಕೆ ಅದೇ ಇಮ್ಯುನಿಟಿ ಲೋ ಇತ್ತು ಸಪೋಸ್ ಎಚ್ ಐ ವಿ ಪೇಷೆಂಟ್ಸ್ ಅಲ್ಲಿ ಇದು ಡೆವಲಪ್ಮೆಂಟ್ ಆಗಲಿಕ್ಕೆ ಟೈಮ್ಸ್ ಫೈವ್ ಟು ಟೆನ್ ಇಯರ್ಸ್ ತಗೊಳ್ತದೆ ಈಗ ನಾರ್ಮಲ್ ಪೀಪಲ್ ಅಲ್ಲಿ ಜಾಸ್ತಿ ಟೈಮ್ ವೆರಸ್ ಇಮ್ಯುನಿಟಿ ಲೋ ಇತ್ತು ಕಾನ್ಸ್ಟೆಂಟ್ ಸ್ಮೋಕಿಂಗ್ ಅಂತ ಸ್ಥಿತಿಯಲ್ಲಿ ಇದು ಕಡಿಮೆ ಟೈಮಲ್ಲೇ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಸೊ ಆ ರೀತಿಯಿಂದ ಈ ಕ್ಯಾನ್ಸರಲ್ಲಿ ಇದನ್ನು ಸ್ಕ್ರೀನಿಂಗ್ ಮಾಡೋದು ಸ್ಕ್ರೀನಿಂಗ್ ಅಂತ ಹೇಳಿದರೆ ಕಾಯಿಲೆ ಬರುವ ಮೊದಲೇ ಅದನ್ನು ನಾವು ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ ಓಕೆ ಹೆಚ್ಚಾಗಿ ಮ್ಯಾಮ್ ಯಾರಲ್ಲಿ ಕಂಡು ಬರ್ತದೆ ಅಂತ ಮಹಿಳೆಯರಲ್ಲಿ ಎಸ್ ಸೊ ಇದು ಮಹಿಳೆಯರಲ್ಲಿ ಜನರಲಿ ಒಂದು ಐವತ್ತು ವರ್ಷ ಮೇಲ್ಪಟ್ಟವರಿಗೆ ಕಾಮನ್ ಯಾಕಂದ್ರೆ ನಾನು ಹೇಳಿದ್ದಲ್ಲ ಟೈಮ್ ತಗೊಳ್ತದೆ ಅಂದ್ರೆ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಅಂತ ಹೇಳಿದ್ರೆ ಯಾರಾದ್ರು ಮದುವೆ ಆಗುವ ಯೂಶಲಿ ಆಯುಷ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ಥರ್ಟಿ ಇಯರ್ಸ್ ಇದ್ರೆ ಬೈ ದ ಟೈಮ್ ಇದು ಡೆವಲಪ್ ಆಗಿ ಕ್ಯಾನ್ಸರ್ ಉತ್ಪಾದನೆ ಮಾಡುವಾಗ ಆಲ್ಮೋಸ್ಟ್ ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಆಗಬಹುದು ಆದ್ರೆ ಈಗ ರೀಸೆಂಟ್ ಆಗಿ ನಾವು ತುಂಬಾ ಕೇಸಸ್ ನೋಡ್ತಾ ಇದ್ದೇವೆ ಯಾವುದು ಇಯರ್ಸ್ ಅಲ್ಲೂ ಕೂಡ ಕಾಣ್ತಾ ಬರ್ತಾ ಇದೆ ಈವನ್ ಟ್ವೆಂಟೀಸ್ ಕಾಣಿಸ್ತಾ ಬರ್ತಾ ಇದೆ ಇದು ಅಗೇನ್ ಬಿಕಾಸ್ ನಾನು ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾ ಇದ್ದೇವೆ ಬೇಗ ಮದ್ವೆ ಮೋಸ್ಟ್ಲಿ ನಮ್ಮ ನಮ್ಮ ದೇಶದಲ್ಲಿ ಇದು ಕ್ವೈಟ್ ಕಾಮನ್ ಟ್ವೆಂಟಿ ಇಯರ್ಸ್ ಏಯ್ಟೀನ್ ಟ್ವೆಂಟಿ ಇಯರ್ಸ್ ಅಲ್ಲೇ ಮದುವೆ ಆಗಿ ಹೋಗ್ತದೆ ಫಸ್ಟ್ ಮಗುನೂ ಆಗಿರ್ತದೆ ಸೊ ಅವರಿಗೆ ಪಾಸಿಬಿಲಿಟಿ ಆಫ್ ಎಕ್ಸ್ಪೋಜರ್ ಟು ಎಚ್ ಪಿ ವಿ ಲಾಂಗರ್ ಇರ್ತದೆ ಅಂದ್ರೆ ಬೇಗನೆ ಎಕ್ಸ್ಪೋಜರ್ ಸೊ ಆ ರೀತಿಯಿಂದ ಥರ್ಟೀಸ್ ಅಲ್ಲೂ ಅವರಿಗೆ ಈ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರ್ತದೆ ಓಕೆ ಅಲ್ಲೂ ಚಾನ್ಸಸ್ ಓಕೆ ಹಾಗೆ ಇನ್ನೊಬ್ರು ಕಾಲ ಶ್ರೇಯಾನ್ ಅಂತ ನಮಸ್ತೆ ಶ್ರೀಯಾನ್ ಅವ್ರೆಂಕಲ್ ನಿಮ್ ಪ್ರಶ್ನೆಯನ್ನ ಕೇಳಬಹುದು ಡಾಕ್ಟರ್ ನಮಸ್ಕಾರ ಶ್ರೇಯಸ್ ಸರ್

ಓಕೆ ಅದರಿಂದ ಪ್ರಾಣಕ್ಕೆ ಏನಾದರೂ ಕೆಲವೊಮ್ಮೆ ಅಂದರೆ ಕಟ್ ಮಾಡ್ತಾರಲ್ಲ ಡಾಕ್ಟರ್ ಅದರಿಂದ ಏನಾದರೂ ಅವರ ಪ್ರಾಣಕ್ಕೆ ಏನಾದರೂ ಅಪಾಯವಾಗ್ತದೆ ಆ ತರ ಕ್ವಶನ್ ಕೇಳ್ತೀವಿ ಬ್ರೆಸ್ಟ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಆ ಸ್ತನದಲ್ಲಿ ಕ್ಯಾನ್ಸರ್ ಬಂದ್ರೆ ಡೆಫಿನೆಟ್ಲಿ ನಮ್ಮ ಜೀವಕ್ಕೆ ಅಪಾಯ ಇರ್ತದೆ ಈಗ ಡಿಪೆಂಡ್ ಆಗ್ತದೆ ಯಾವ ಸ್ಟೇಜ್ ಅಲ್ಲಿ ಅದು ಡಯಾಗ್ನೋಸಿಸ್ ಆಗಲ್ಪಟ್ಟಿದೆ ಸೊ ಸಪೋಸ್ ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ರೆ ಈಗಿನ ಕ್ಯೂರ್ ರೇಟ್ಸ್ ತುಂಬಾ ಜಾಸ್ತಿ ಇದೆ ಸೊ ಓವರ್ ನೈಂಟಿ ಪರ್ಸೆಂಟ್ ಪೇಶಂಟ್ಸ್ ಇದರಿಂದ ಪೂರ್ತಿ ಕ್ಯೂರ್ ಆಗುವಂತ ಸ್ಥಿತಿ ಬಟ್ ಅವರು ಬೇಗ ಅವರಿಗೆ ಲಂಪ್ ಅಥವಾ ಅಲ್ಲಿ ಗಡ್ಡೆ ಕಾಣಿಸ್ಕೊಂಡ ಕೂಡಲೇ ಹಾಸ್ಪಿಟ್ ಬಂದು ಚೆಕ್ಅಪ್ ಮಾಡಿಸ್ಕೊಂಡು ಪೂರ್ತಿ ಇವ್ಯಾಲ್ಯೂಯೇಷನ್ ಮಾಡಿ ಅವ್ರು ಬೇಗನೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಈ ತರ ರಿಸಲ್ಟ್ಸ್ ಬರಬಹುದು ಆದರೆ ನಾವು ಎಷ್ಟು ಟೈಮ್ ಡಿಲೇ ಮಾಡ್ತೀವಿ ಅಷ್ಟರಲ್ಲಿ ಗಡ್ಡೆ ಬೆಳೀತಾ ಹೋದ್ರೆ ಅದು ಅಲ್ಲಿದು ಚರ್ಮವನ್ನು ಇನ್ವಾಲ್ವ್ಮೆಂಟ್ ಆಗ್ಬಹುದು ಅಥವಾ ಶರೀರದಲ್ಲಿ ಬೇರೆ ಕಡೆ ಸ್ಪ್ರೆಡ್ ಆಗ್ಬಹುದು ಸೊ ಅಂತ ಪರಿಸ್ಥಿತಿಯಲ್ಲಿ ಸೇಮ್ ಕ್ಯೂರ್ ರೇಟ್ ಸಿಗುದಿಲ್ಲ ಸೊ ಲೇಟ್ ಡಯಾಗ್ನೋಸಿಸ್ ಸ್ಟೇಜ್ ಫೋರ್ ಅಲ್ಲಿ ಡಯಾಗ್ನೋಸಿಸ್ ಆಗುವಾಗ ಅವರ ತುಂಬಾ ಜಾಸ್ತಿ ಟೈಮ್ ಇರ್ಲಿಕ್ಕಿಲ್ಲ ಆದರೂ ಸಹ ಬ್ರೆಸ್ಟ್ ಕ್ಯಾನ್ಸರ್ ಟು ಆಲ್ ದ ಅದರ್ ಬೇರೆ ಸ್ತ್ರೀ ಕ್ಯಾನ್ಸರ್ ಅಲ್ಲಿ ಕಂಪಾರಿಸ್ ಈವನ್ ಸ್ಟೇಜ್ ಫೋರ್ ಅಲ್ಲಿ ಇದ್ರು ಅವ್ರ ಟ್ರೀಟ್ಮೆಂಟ್ ಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿ ತ್ರೀ ಟು ಫೈವ್ ಇಯರ್ಸ್ ಬದುಕುವ ಸಾಧ್ಯತೆ ಇರ್ತದೆ ಅರ್ಲಿ ಸ್ಟೇಜ್ ಅಲ್ಲಿ ಅವರು ಫಿಫ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಬದುಕಬಹುದು ಬಟ್ ಅಷ್ಟು ಬೇಗ ಡಯಾಗ್ನೋಸಿಸ್ ಗೆ ಡಯಾಗ್ನೋಸಿಸಬೇಕು ಗಾಬರಿ ಕೊಟ್ಟು ನಾವು ಮನೆಯಲ್ಲಿ ಕೂತರೆ ತುಂಬಾ ಕೂತಾರೆ ಹಾಸ್ಪಿಟಲ್ ಬರ್ಲಿಕ್ಕೆ ಹಂಚ್ತಾರೆ ಬಟ್ ಅದು ಎಲ್ಲಿ ಹೋಗಿ ಅಲ್ಲ ನಾವು ಡಿಲೇ ಮಾಡಿದ ಕೂಡಲೇ ಟ್ರೀಟ್ಮೆಂಟ್ ಇಂದ ಧನ್ಯವಾದಗಳು ಆಗಿ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಹಾಗೆ ನಾವು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ವಿ ಎಷ್ಟು ಟೈಮ್ ತಗೊಳ್ತದೆ ಅಂದ್ರೆ ಫುಲ್ ಡೆವಲಪ್ಮೆಂಟ್ ಆಗಲು ಅಂತ ಹಾಗೆ ಅದರ ಸಿಂಪ್ಟಮ್ಸ್ ಏನೆಲ್ಲ ಇರ್ತದೆ ಡಾಕ್ಟರ್ ನಮ್ಗೆ ಹೇಗೆ ಗೊತ್ತಾಗುತ್ತೆ ಈ ತರ ಲಕ್ಷಣಗಳು ಲಕ್ಷಣಗಳಂತ ಹೇಳ್ತೀವಿ ಲಕ್ಷಣಗಳು ನಮ್ಗೆ ಏನ್ ಕಾಣ್ಬಹುದು ಅಂತ ಹೇಳಿದ್ರೆ ಈಗ ತಿಂಗಳು ತಿಂಗಳು ಮುಟ್ಟಾಗುವಂತದ್ದು ತುಂಬಾ ಕಾಮನ್ ಆಗ್ಬಹುದು ಯೂಶುವಲಿ ಲೇಡೀಸಿಗೆ ಒಂದು ತಿಂಗಳಲ್ಲಿ ಕರೆಕ್ಟ್ ಟ್ವೆಂಟಿ ಏಟ್ ಡೇಸ್ ಸೈಕಲ್ ಅಲ್ಲಿ ಇರ್ತದೆ ಸೊ ಅವರಿಗೆ ಒಂದು ಹದಿನೈದು ದಿನದಲ್ಲೇ ಮತ್ತೆ ಮತ್ತೆ ಬ್ಲೀಡಿಂಗ್ ಆಗ್ತಾ ಇರಬಹುದು ಅಥವಾ ತುಂಬಾ ಹೆವಿ ಬ್ಲೀಡಿಂಗ್ ಇರಬಹುದು ಇದು ಅರ್ಲಿ ಸ್ಟೇಜಸ್ ಅಲ್ಲಿ ಈ ತರ ಕಾಣಿಸ್ಕೊಳ್ಬಹುದು ಅಥವಾ ಸಂಬಂಧವಿಡುವಾಗ ಅವರಿಗೆ ಬ್ಲೀಡಿಂಗ್ ಕಾಣ್ಕೊಳ್ಳೋದು ಅಥವಾ ಡಿಸ್ಚಾರ್ಜ್ ಅನವಶ್ಯಕವಾಗಿ ತುಂಬಾ ಅಲ್ಲಿಂದ ನೀರ್ ತರ ಹೋಗುದು ಅದರಲ್ಲಿ ವಾಸನೆ ಇರುವುದು ಅಂತ ಸಿಂಪ್ಟಮ್ಸ್ ಇರಬಹುದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಕೆಲವರಿಗೆ ಬೆನ್ನು ನೋವು ಹೊಟ್ಟೆ ನೋವು ಆಗುವಂತ ಸಾಧ್ಯತೆನೂ ಇದೆ ಇದು ಬೆನ್ನು ನೋವು ನಡ ನೋವು ಕಾಮನ್ಲಿ ಲೇಡೀಸಿಗೆ ಇರ್ತದೆ ಬಟ್ ಒಂದು ನಾಲ್ಕು ವಾರ ಆರು ವಾರದಲ್ಲೂ ಕೂಡ ಕಡಿಮೆ ಆಗುವಂತ ಬೇನೆ ಇದ್ರೆ ಇದೆಲ್ಲ ನಮ್ಗೆ ಯೂಟ್ರಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇರಬಹುದು ಅಂತ ಇಂಡಿಕೇಟ್ ಮಾಡ್ತದೆ ಹಾಗೆ ತುಂಬಾ ಅಡ್ವಾನ್ಸ್ ಸ್ಟೇಜಸ್ ಅಂದ್ರೆ ಆಲ್ರೆಡಿ ಕಾಯಿಲೆ ಗರ್ಭಕೋಶದಿಂದ ಹೊರಗೆ ಬಂದು ಸುತ್ತಮುತ್ತ ಹರಡಿದ್ರೆ ಮೂತ್ರದಲ್ಲಿ ರಕ್ತ ಹೋಗುದು ಅಥವಾ ಮೋಷನ್ ಅಲ್ಲಿ ರಕ್ತ ಹೋಗುದು ಕಾಲಲ್ಲಿ ಸ್ವೆಲ್ಲಿಂಗ್ ಚಿಹ್ನೆ ಲಕ್ಷಣಗಳು ನಾವು ಹೇಳುದು ಅಂತಬಹುದು ತುಂಬಾ ಕಾಮನ್ ಇನ್ನೊಂದ್ ಅಂತ ಹೇಳಿದ್ರೆ ಲೇಡೀಸಿಗೆ ಮುಟ್ಟಾಗುವುದು ಸ್ಟಾಪ್ ಆಗಿರ್ತದೆ ಫಿಫ್ಟಿ ಇಯರ್ಸ್ ಫಾರ್ಟಿ ಫೈವ್ ಟು ಫಿಫ್ಟಿ ಇಯರ್ಸ್ ಸೊ ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ ನಂತರ ಅವರಿಗೆ ಒಂದು ಫೈವ್ ಇಯರ್ಸ್ ಟೆನ್ ಇಯರ್ಸ್ ನಂತರ ಬ್ಲೀಡಿಂಗ್ ಆಗ್ಲಿಕ್ಕೆ ಶುರು ಆಯ್ತು ಅಥವಾ ಡಿಸ್ಚಾರ್ಜ್ ತುಂಬಾ ಹೋಗ್ತದೆ ಅದನ್ನು ನಾವು ಅಲಕ್ಷ್ಯ ಮಾಡಬಾರದು ಬಿಕಾಸ್ ಮುಟ್ಟ ನಿಂತ ಮೇಲೆ ಬ್ಲೀಡಿಂಗ್ ಆಗುವಂಥದ್ದು ಡೆಫಿನೆಟ್ಲಿ ಪ್ರಾಬ್ಲಮ್ ಇರೋ ಕಾರಣದಿಂದನೇ ಬ್ಲೀಡಿಂಗ್ ಆಗ್ತಾ ಉಂಟು ಅದನ್ನು ಆಗಿ ಗೈನಕಾಲಜಿಸ್ಟ್ ಹತ್ರ ತೋರಿಸಿ ಚೆಕಪ್ ಆಗಬೇಕು ಓಕೆ ಇನ್ನು ಕೆಲವರಿಗೆ ಡಾಕ್ಟರ್ ಅಂದರು ಇದು ಮುಟ್ಟಾಗುವಂಥದ್ದು ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಕೆಲವರಿಗೆ ಲೇಟ್ ಆಗ್ತದೆ ಇನ್ನು ಕೆಲವರಿಗೊಂದು ಹದಿನೈದು ದಿನ ಆಗ್ತದೆ ಇದರಿಂದ ಏನಾದರೂ ಕ್ಯಾನ್ಸರ್ ಬರುವಂಥ ಚಾನ್ಸ್ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಇಲ್ಲ ಇದು ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸ್ ಅಂದರೆ ಮುಟ್ಟಲ್ಲಿ ಕೆಲವು ವ್ಯತ್ಯಾಸ ಒಬ್ಬೊಬ್ರಿಗೆ ಅವರದ್ದು ದೇಹದ ಪದ್ಧತಿ ಅಥವಾ ಕೆಲವು ಎಂಡೋಕ್ರೈನ್ ಡಿಸ್ಟರ್ಬೆನ್ಸಸ್ ಇಂದ ಹಾಗೆ ಇರುವ ಸಾಧ್ಯತೆ ಇರ್ತದೆ ಸೊ ಯಂಗ್ ಲೇಡೀಸ್ ಅಲ್ಲಿ ಜನರಲಿ ಹೆಚ್ಚು ಕಡಿಮೆ ಬ್ಲೀಡಿಂಗ್ ಇರುವಂಥದ್ದು ಅವರು ಗೈನಕಾಲಜಿಸ್ಟ್ ಅಥವಾ ತೋರಿಸಿದಾಗ ಅವರು ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಸೊ ಇನ್ಕ್ಲೂಡಿಂಗ್ ಕೆಳಗಡೆಯಿಂದ ಕಂಪ್ಲೀಟ್ ಗೈನಕೊಲಾಜಿಕಲ್ ಚೆಕ್ಅಪ್ ಮಾಡೋದಾಗಲಿ ಬೇರೆ ಎಲ್ಲ ಹಾರ್ಮೋನ್ ಇವ್ಯಾಲ್ಯೂಯೇಷನ್ ಆಗ್ತದೆ ಥೈರಾಯ್ಡ್ ಪ್ರೊಫೈಲ್ ಆಗ್ತದೆ ಅದನ್ನೆಲ್ಲ ಚೆಕ್ ಮಾಡಿ ಅವ್ರಿಗೆ ಯಾವುದೇ ಕಾರಣ ಕಾಣಿಸದಿಲ್ಲದಾಗ ಅಲ್ಲಿ ಏನಾದರೂ ಗಡ್ಡೆ ಕಾಣಿಸಿದ್ರೆ ಅದನ್ನು ಇಮಿಡಿಯೇಟ್ ಟೆಸ್ಟ್ ಮಾಡುವಂಥದ್ದು ಇರ್ತದೆ ಬಟ್ ಇದು ಒಂದೇ ರೀಸನ್ ಇಂದ ಇದು ಕ್ಯಾನ್ಸರ್ ಇರ್ಬೋದು ಅಂತ ನಾವು ಗಾಬರಿ ಮಾಡುವಂಗಿಲ್ಲ ಬಿಕಾಸ್ ಮೆನ್ಸ್ಟ್ರಲ್ ಚೇಂಜಸ್ ಅಂದ್ರೆ ತುಂಬಾ ಕಾಮನ್ ಬೇಗ ಆಗುದು ಅಥವಾ ಲೇಟ್ ಆಗುದು ಇದು ಲೇಡೀಸ್ ಅಲ್ಲಿ ತುಂಬಾ ಕಾಮನ್ ಆಗಿರ್ತದೆ ಬಟ್ ನೀವು ಎನಿವೇಸ್ ಗೈನಕಾಲಜಿಸ್ಟ್ ಅಥವಾ ಚೆಕ್ಅಪ್ ಗೆ ಹೋಗ್ತೀರ ಅದ್ ವಿಷಯದಲ್ಲಿ ಹಾಗೆ ಇನ್ನು ಡಾಕ್ಟರ್ ಈ ಗರ್ಭಕೋಶದ ಕ್ಯಾನ್ಸರ್ ಅನ್ನ ಹೇಗೆ ಕಂಡು ಹಿಡಿಯುವುದು ಹಾಗೆ ನಾವು ಏನೆಲ್ಲ ಟೆಸ್ಟ್ ಗಳನ್ನ ಮಾಡಬೇಕಾಗ್ತದೆ ಗೊತ್ತಾದ ತಕ್ಷಣ ಓಕೆ ಸೊ ಇಂತ ಸಿಂಟಮ್ಸ್ ಬಂದ ಕೂಡಲೇ ಇದನ್ನು ನಾವು ಅಲಕ್ಷ್ಯ ಮಾಡಬಾರ್ದು ಸೊ ನಾನು ಹೇಳಿದೆ ಇದು ಕಾಮನ್ ಆಗಿರಬಹುದು ಆದರೆ ಈ ಸಿಂಪ್ಟಮ್ಸ್ ಒಂದು ತಿಂಗಳಲ್ಲೂ ಕೂಡ ಕಡಿಮೆ ಆಗಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಫಸ್ಟ್ ಸ್ಟೆಪ್ ಏನಿರ್ತದಂದರೆ ನೀವು ಗೈನಕಾಲಜಿಸ್ಟ್ ಹತ್ರ ತೋರಿಸಿ ಒಂದು ಡೀಟೇಲ್ಡ್ ಗೈನಕೊಲಾಜಿಕಲ್ ಇವಲ್ಯೂಯೇಷನ್ ಅಂದರೆ ಅವ್ರ ಕೆಳಗಡೆಯಿಂದ ಅಲ್ಲಿ ಗರ್ಭಕೋಶದ ಭಾಗವನ್ನು ನೋಡಿ ವೀಕ್ಷಿಸಿ ಪರೀಕ್ಷೆ ಮಾಡ್ತಾರೆ ಸೊ ಅಲ್ಲಿ ಮೇನ್ ಅಲ್ಲಿ ಕಾಣುವಂಥದ್ದು ಏನಾದ್ರೂ ಅಲ್ಲಿ ವ್ಯತ್ಯಾಸ ಬಂದಿದೆ ಅಲ್ಲಿ ಏನಾದ್ರೂ ಗಡ್ಡೆ ಕಾಣಿಸ್ಕೊಂಡಿದೆ ಅದನ್ನು ನೋಡೋದು ಪ್ರಾಮುಖ್ಯ ಸೊ ಅಲ್ಲಿ ಏನಾದ್ರೂ ವ್ಯತ್ಯಾಸ ಕಾಣ್ಕೊಳ್ತು ಗಡ್ಡೆ ಏನಾದ್ರೂ ಸಿಕ್ಕಿದ್ರೆ ಅವರು ಅದರಿಂದ ಒಂದು ತುಂಡನ್ನು ಪರೀಕ್ಷೆಗೆ ಕಳಿಸ್ತಾರೆ ಅಂದ್ರೆ ಬಯೋಪ್ಸಿ ಅಂತ ಹೇಳ್ತೇವೆ ಸೊ ಅದರಲ್ಲಿ ನೋಡ್ಲಿಕ್ಕೆ ಮೇನ್ಲಿ ಏನಾದ್ರೂ ಕ್ಯಾನ್ಸರ್ ಅಂಶಗಳು ಬೆಳ್ಕೊಂಡಿದ್ದೋ ಇಲ್ವಾ ಅಂತ ಕ್ಲಿನಿಕಲಿ ನೋಡುವಾಗನೇ ನಮಗೆ ಗೊತ್ತಾಗ್ತದೆ ಚೆಕ್ಅಪ್ ಮಾಡುವಾಗನೇ ಅದು ಗರ್ಭಕೋಶದಲ್ಲಿ ಮಾತ್ರ ಇದೆಯಾ ಹೊರಗಡೆ ಬಂದಿದ ಮೂತ್ರ ಅಂಶದಲ್ಲಿ ಹೋಗ್ತಾ ಉಂಟಾ ಅಥವಾ ಮೋಷನ್ ಅಂಶದಲ್ಲಿ ಹೋಗ್ತಾ ಉಂಟ ಅಂತ ನೋಡುವಾಗ ಪರೀಕ್ಷೆ ಮಾಡುವಾಗ ಗೊತ್ತಾಗ್ತದೆ ಸೊ ಆಗ ಬಯೋಪ್ಸಿ ಜೊತೆಯಲ್ಲಿ ನಾವು ಕೆಲವು ಸ್ಕ್ಯಾನಿಂಗ್ಸ್ ಅನ್ನು ಕೂಡ ಹೇಳ್ತೇವೆ ಸೊ ಎಮ್ ಆರ್ ಐ ಸ್ಕ್ಯಾನಿಂಗ್ ಈ ಸರ್ವಿಕ್ಸ್ ಕ್ಯಾನ್ಸರ್ ಅಲ್ಲಿ ತುಂಬಾ ಹೆಲ್ಪ್ ಮಾಡ್ತದೆ ಯಾಕಂದ್ರೆ ಅದರಲ್ಲಿ ನಮಗೆ ಕರೆಕ್ಟ್ ಆಗಿ ಸರ್ವಿಕ್ಸ್ ಇದು ಸ್ಟೇಜ್ ಸ್ಟೇಜ್ ಅಂತ ಹೇಳಿದ್ರೆ ಅದು ಗರ್ಭಕೋಶದ ಒಳಗಡೆನೇ ಇದೆಯಾ ಅಥವಾ ಹೊರಗಡೆ ಬಂದಿದೆ ಎಷ್ಟು ಅಂಶ ಅದು ಬಾಡಿಯಲ್ಲಿ ಸ್ಪ್ರೆಡ್ ಆಗಿದೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಈ ಸ್ಕ್ಯಾನಿಂಗ್ಸ್ಗಳು ಬೇಕಾಗ್ತದೆ ಎಮ್ ನಮ್ಮದು ಯೂಟ್ರಸ್ ಅಥವಾ ಸರ್ವಿಕ್ಸ್ ಭಾಗಕ್ಕೆ ಮಾತ್ರ ಆದರೆ ಸಿಟಿ ಸ್ಕ್ಯಾನ್ ಶರೀರದ್ದು ಎದೆದು ಮತ್ತೆ ಹೊಟ್ಟೆದು ಕೂಡ ಮಾಡುವಂಥದ್ದು ಇಂಪಾರ್ಟೆಂಟ್ ಯಾಕಂದ್ರೆ ಕೆಲವೊಮ್ಮೆ ಕೆಳಗಡೆ ಗಡ್ಡೆ ಚಿಕ್ಕದಿರಬಹುದು ಆದರೆ ಈ ಕಾಯಿಲೆ ಅಲ್ಲಿ ಹುಟ್ಟಿದ್ರೂ ಶರೀರದಲ್ಲಿ ಎಲ್ಲ ಕಡೆ ಹರಡುವ ಸಾಧ್ಯತೆ ಇರ್ತದೆ ಸೊ ಹೊಟ್ಟೆಯಲ್ಲಿ ಕೆಲವು ಗಡ್ಡೆಗಳಾಗ್ಬೋದು ಲಿವರಿಗೆ ಸ್ಪ್ರೆಡ್ ಆಗ್ಬೋದು ಲಂಗ್ಸ್ಗೆ ಅಂದರೆ ಎದೆಗೆ ಎಲ್ಲ ಸ್ಪ್ರೆಡ್ ಆಗುವಂತ ಸಾಧ್ಯತೆ ಇರ್ತದೆ ಅದಕ್ಕೆ ಏನೇ ಸಸ್ಪಿಷನ್ ಇತ್ತು ಏನಾದರೂ ಗಡ್ಡೆ ಕಾಣಿಸ್ಕೊಂಡಾಗ ಸಿ ಟಿ ಸ್ಕ್ಯಾನ್ ಹಾಗೂ ಎಮ್ ಆರ್ ಐ ಎರಡು ಮಾಡಿಸಬೇಕಾಗ್ತದೆ ಓಕೆ ಸಿ ಟಿ ಸ್ಕ್ಯಾನ್ ಹಾಗೆ ಎಮ್ ಆರ್ ಐ ಕೂಡ ಮಾಡಿಸಬೇಕಾಗ್ತದೆ ಹಾಗೆ ಡಾಕ್ಟರ್ ಇನ್ನು ಏನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇರ್ತದೆ ಇದಕ್ಕೆ ಅಂತ ಓಕೆ ಸೊ ಈ ಥರ ನೀವು ಡಾಕ್ಟರಿಗೆ ತೋರಿಸಿದಾಗ ಸ್ಕ್ಯಾನಿಂಗ್ ಎಲ್ಲ ಮಾಡಿದ ಮೇಲೆ ಒಂದು ಸ್ಟೇಜ್ ನಿರ್ಣಯ ಮಾಡಲಿಕ್ಕೆ ಆಗ್ತದೆ ಈಗ ಸರ್ವಿಕ್ಸ್ ಕ್ಯಾನ್ಸರ್ ಅಲ್ಲಿ ಇದು ಒಂದು ನಾಲ್ಕು ಸ್ಟೇಜ್ ಅಲ್ಲಿ ಕಾಣಿಸ್ಕೊಳ್ತದೆ ಸೊ ಫಸ್ಟ್ ಸ್ಟೇಜ್ ಅಂತ ಹೇಳಿದ್ರೆ ಬರೀ ಗರ್ಭಕೋಶದ ಒಳಗಡೆ ಇರೋದು ಎರಡನೇ ಸ್ಟೇಜ್ ಅಲ್ಲಿ ಅದು ಗರ್ಭಕೋಶದ ಸ್ವಲ್ಪ ಹೊರಗೆ ಬರ್ತದೆ ಮೂರನೇ ಸ್ಟೇಜ್ ಅಲ್ಲಿ ಅದು ಹೊಟ್ಟೆಯಲ್ಲಿ ಅಥವಾ ನಮ್ಮದು ಗರ್ಭಕೋಶದ ಸುತ್ತಮುತ್ತ ಕೆಲವು ಲಿಂಫ್ ನೋಟ್ಸ್ ಅಂತ ಹೇಳ್ತೇವೆ ಅದರಲ್ಲಿ ಹರಡಿರಬಹುದು ನಾಲ್ಕನೇ ಸ್ಟೇಜ್ ಅಂತ ಹೇಳಿದ್ರೆ ಅದು ತುಂಬ ಅಡ್ವಾನ್ಸ್ಡ್ ಸೊ ಆಲ್ರೆಡಿ ಅದು ಮೂತ್ರಕೋಶ ಅಥವಾ ಮೋಷನ್ ಕೋಶಕ್ಕೆ ಹರಡಿದೆ ಅಥವಾ ಲಿವರ್ ಅಥವಾ ಲಂಗ್ಸ್ಗೆ ಹರಡಿದಾಗೆ ಇರಬಹುದು ಸೊ ಅಂತ ಪರಿಸ್ಥಿತಿಯಲ್ಲಿ ಆಪ್ಷನ್ಸ್ ಲಿಮಿಟೆಡ್ ಆಗ್ತದೆ ಫಸ್ಟ್ ಸ್ಟೇಜಲ್ಲಿ ಪೇಷೆಂಟ್ಸಿಗೆ ಬೆಸ್ಟ್ ಆಪ್ಷನ್ಸ್ ಫಾರ್ ಕ್ಯೂರ್ ಇದೆ ಬರೇ ಯೂಟ್ರಸ್ ಅಲ್ಲಿರುವಾಗ ಕಾಯಿಲೆಯನ್ನು ಚೆನ್ನಾಗಿ ಆಪರೇಷನ್ ಮಾಡಿ ತೆಗಿಲಿಕ್ಕೆ ಬರ್ತದೆ ಪೂರ್ತಿ ರೀತಿಯಲ್ಲಿ ಸೊ ಆ ಥರ ಫಸ್ಟ್ ಸ್ಟೇಜಲ್ಲಿರುವಾಗ ಆಪರೇಷನ್ ಒಂದೇ ಟ್ರೀಟ್ಮೆಂಟ್ ಸಾಲ್ತದೆ ಆಪರೇಷನ್ ಆದ ನಂತರ ಇನ್ನು ರೇಡಿಯೇಷನ್ ಆಗಲಿ ಕೀಮೋಥೆರಪಿ ಅಗತ್ಯತೆ ಇರುವುದಿಲ್ಲ ಆದರೆ ಅದು ಗಡ್ಡೆ ಎಷ್ಟು ದೊಡ್ಡದಿರ್ತದೆ ನಾಲ್ಕು ಸೆಂಟಿಮೀಟರ್ ಮೇಲೆ ಇರುವಂತ ಸ್ಥಿತಿಯಲ್ಲಿ ಅಥವಾ ಗರ್ಭಕೋಶದಲ್ಲಿ ಹೊರಗೆ ಬರುವಾಗ ಇದಕ್ಕೆ ನಾವು ಸರ್ಜರಿ ಅಡ್ವೈಸ್ ಮಾಡೋದಿಲ್ಲ ಯಾಕಂದ್ರೆ ಸರ್ಜರಿ ಮಾಡಿದ್ರು ರೇಡಿಯೇಷನ್ ಪುನಃ ಕೊಡಬೇಕಾಗ್ತದೆ ಸೊ ಅಂತ ಪರಿಸ್ಥಿತಿಯಲ್ಲಿ ಎರಡನೇ ಸ್ಟೇಜ್ ಅಥವಾ ಮೂರನೇ ಸ್ಟೇಜ್ ಅಲ್ಲಿ ಮೋಸ್ಟ್ ಕಾಮನ್ ಆಗಿ ಉಪಯೋಗಿಸುವಂತ ಟ್ರೀಟ್ಮೆಂಟ್ ಅಂದ್ರೆ ರೇಡಿಯೋಥೆರಪಿ ರೇಡಿಯೋಥೆರಪಿ ಅಂದ್ರೆ ಟ್ರೀಟ್ಮೆಂಟ್ ಸೊ ಇದು ಎಕ್ಸ್ ರೇ ಮೂಲಕ ನಮ್ಮ ಗರ್ಭಕೋಶದಲ್ಲಿರುವ ಸಮಸ್ಯೆಯನ್ನು ಪೂರ್ತಿ ರೀತಿಯಲ್ಲಿ ನಾಶ ಮಾಡ್ತದೆ ನಾಶ ಇದು ಥೆರಪಿ ಏನಿದೆ ಎರಡು ಥೆರಪಿ ಇರ್ತದೆ ಒಂದು ಶರೀರದ ಹೊರಗಿನ ಭಾಗ ಅಂದ್ರೆ ಎಕ್ಸ್ಟರ್ನಲ್ ಬೀಮ್ ರೇಡಿಯೋ ಥೆರಪಿ ಆಧುನಿಕ ಗಳಿಂದ ಆ ಎಕ್ಸ್ ರೇಸ್ ಅನ್ನು ಶರೀರದ ಗರ್ಭಕೋಶದ ಜಾಗ ಮಾತ್ರ ಟ್ರೀಟ್ಮೆಂಟ್ ಕೊಡಬಹುದು ಅದು ಐದು ವಾರ ಟ್ರೀಟ್ಮೆಂಟ್ ಆದ ನಂತರ ಸೂಕ್ಷ್ಮವಾಗಿ ಬರೇ ಗರ್ಭಕೋಶದ ಒಳಗಡೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಬರ್ತದೆ ಅದಕ್ಕೆ ನಾವು ಹೇಳ್ತೇವೆ ಬ್ರಾಕಿ ಥೆರಪಿ ಅಥವಾ ಇಂಟರ್ನಲ್ ರೇಡಿಯೇಷನ್ ಥೆರಪಿ ಸೊ ಇದು ಎರಡು ಟ್ರೀಟ್ಮೆಂಟ್ ನಮ್ಮದು ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ತುಂಬ ಬೆಸ್ಟ್ ಔಟ್ಕಮ್ಸ್ ಕೊಡ್ತದೆ ಸೊ ಈವನ್ ಇನ್ ಸೆಕೆಂಡ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ ಕೂಡ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕ್ಯೂರ್ ರೇಟ್ಸ್ ಕಳಿಸ್ಕೊಳ್ತದೆ ಅಂದರೆ ಪೇಷಂಟ್ಸ್ ತೊಗೊಂಡ್ರೆ ಹದಿನೂರು ಮಂದಿಯಲ್ಲಿ ತೊಂಬತ್ತಷ್ಟು ಮಂದಿ ಐದು ವರ್ಷಕ್ಕಿಂತ ಜಾಸ್ತಿ ಬದುಕ್ಬೌದು ನಾವು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ ಗರ್ಭಕೋಶದ ಕ್ಯಾನ್ಸರ್ ಬಗೆಗಿನ ಟ್ರೀಟ್ಮೆಂಟ್ ಬಗ್ಗೆ ಡಾಕ್ಟರ್ ನೀವು ಸ್ಟೇಜ್ ವೈಸ್ ಹೇಳ್ತಾ ಇದ್ರಿ ಫಸ್ಟ್ ಸ್ಟೇಜ್ ಆ ಸೆಕೆಂಡ್ ಸ್ಟೇಜ್ ಅದನ್ನು ಕಂಟಿನ್ಯೂ ಮಾಡ್ಬೋದಾ ಸೊ ಮೂರನೇ ಸ್ಟೇಜ್ ಅಲ್ಲಿ ಬರುವಾಗ ಕಾಯಿಲೆ ಆಲ್ರೆಡಿ ಸ್ವಲ್ಪ ಗರ್ಭಕೋಶದಿಂದ ಹೊರಗೆ ಬಂದಿರ್ತದೆ ಹೊರಗೆ ಬಂದು ಸುತ್ತಮುತ್ತ ಲಿಂಫ್ ನೋಟ್ಸ್ ಅಥವಾ ಹೊಟ್ಟೆದು ಲಿಂಫ್ ನೋಟ್ಸ್ ಅಲ್ಲಿ ಸ್ಪ್ರೆಡ್ ಆಗಿರಬಹುದು ಸೊ ಅಂತ ಪರಿಸ್ಥಿತಿಯಲ್ಲಿ ಕೂಡ ಚೆನ್ನಾಗಿ ಟ್ರೀಟ್ಮೆಂಟ್ ಎಸ್ಪೆಷಲಿ ರೇಡಿಯೇಷನ್ ಅಂಡ್ ಕೀಮೊಥೆರಪಿ ಇದು ಎರಡು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಆಗ್ತದೆ ಈವನ್ ಸೆಕೆಂಡ್ ಸ್ಟೇಜ್ ಹಾಗೂ ಥರ್ಡ್ ಸ್ಟೇಜ್ ಎರಡರಲ್ಲೂ ಕೂಡ ರೇಡಿಯೇಷನ್ ಮತ್ತೆ ಕೀಮೊಥೆರಪಿ ಎರಡೂ ಬೇಕಾಗ್ತದೆ ಮೇನ್ ಉದ್ದೇಶ ಇದರಲ್ಲಿ ಏನಂತ ಹೇಳಿದರೆ ಗರ್ಭಕೋಶದಲ್ಲಿ ಮಾತ್ರವಲ್ಲದೆ ಬೇರೆ ಕಡೆ ಸಹ ಕಾಯಿಲೆ ಸ್ಪ್ರೆಡ್ ಆಗಬಾರ್ದು ಅಥವಾ ಸ್ಪ್ರೆಡ್ ಆಗ್ತಾ ಇದ್ರೆ ಅದು ನಾಶವಾಗಬೇಕು ಅಂತ ಉದ್ದೇಶದಿಂದ ಕೀಮೊಥೆರಪಿನೂ ಬೇಕಾಗ್ತದೆ ಕೀಮೊಥೆರಪಿ ಅಂದರೆ ಅದೇ ಮೆಡಿಸಿನ್ಸ್ ಯಾವುದು ನಮ್ಮದು ಐ ವಿ ಮೂಲಕ ಶರೀರದಲ್ಲಿ ಕೊಡುವಂಥದ್ದು ಸೊ ಈ ರೀತಿಯಲ್ಲಿ ಮೂರನೇ ಸ್ಟೇಜಲ್ಲಿ ಕೂಡ ಡಯಾಗ್ನೋಸ್ ಆದರೆ ಈ ರೇಡಿಯೇಷನ್ ಮತ್ತು ಕೀಮೊಥೆರಪಿಯಿಂದ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ನವರು ಆಗುವ ಸಾಧ್ಯತೆ ಇದೆ ನಮ್ಮ ಅನುಭವದಲ್ಲಿ ನಾವು ನೋಡುವಾಗ ಪೇಶಂಟ್ಸ್ ಮೊದಲೇ ಎಣಿಸ್ಕೊಳ್ತಾರೆ ಇದು ತುಂಬ ಜಾಸ್ತಿ ಆಗಿದೆ ಟ್ರೀಟ್ಮೆಂಟ್ ತಗೊಂಡು ಏನು ಉಪಯೋಗ ಬರೋದಿಲ್ಲ ಅಂತ ಯೋಚನೆ ಮಾಡ್ತಾರೆ ಬಟ್ ಇದು ಸರಿಯಾದ ರೀತಿ ಅಲ್ಲ ಯಾಕಂದ್ರೆ ಟ್ರೀಟ್ಮೆಂಟ್ ತಗೊಳ್ಳೋದೇ ಹೋದ್ರೆ ನಮ್ಮ ಹತ್ರ ಜೀರೋ ಚಾನ್ಸ್ ನಮ್ಮ ಹತ್ರ ಸಾಧ್ಯತೆ ಏನೇ ಇಲ್ಲ ಮತ್ತೆ ಕಾಯಿಲೆ ಬೆಳೀತಾ ಬೆಳೀತಾ ಹೋಗಿ ನಿಮಗೆ ತುಂಬಾನೇ ಸಫರಿಂಗ್ ಪೇನ್ ಬ್ಲೀಡಿಂಗ್ ಕಾಸ್ ಮಾಡೋ ಸಾಧ್ಯತೆ ಇದೆ ಆದರೆ ಟ್ರೀಟ್ಮೆಂಟ್ ತಗೊಂಡ್ರೆ ಅದೆಲ್ಲ ಸಿಂಟಮ್ಸ್ ಇದು ನಿವಾರಣೆ ಆಗ್ತದೆ ಮತ್ತೆ ನಿಮ್ಮ ಹತ್ರ ಜೀರೋ ಚಾನ್ಸ್ ಅಲ್ಲ ನಿಮ್ಮ ಹತ್ರ ಸೆವೆಂಟಿ ಪರ್ಸೆಂಟ್ ವರೆಗೆ ಚಾನ್ಸ್ ಇದೆ ಇದು ತುಂಬ ಏನೇ ಚಾನ್ಸ್ ಇರೋದಕ್ಕಿಂತ ಇದು ಒಳ್ಳೇದು ಚಾನ್ಸ್ ಸಿಗ್ತದೆ ಹಾಗೂ ನಾಲ್ಕನೇ ಸ್ಟೇಜ್ ನಾಲ್ಕನೇ ಸ್ಟೇಜಲ್ಲಿ ಕೂಡ ಟ್ರೀಟ್ಮೆಂಟ್ ತೊಗೊಳ್ಳೋದೇ ಹೋದರೆ ಇಟ್ಸ್ ಅ ಮ್ಯಾಟರ್ ಆಫ್ ಮಂತ್ಸ್ ಆದರೆ ಚೆನ್ನಾಗಿ ಟ್ರೀಟ್ಮೆಂಟ್ ಅಂಥ ಅಲ್ಲಿ ಕೂಡ ರೇಡಿಯೇಷನ್ ಕೊಟ್ಟು ಕಾಯಿಲೆ ಎಲ್ಲೆಲ್ಲಿ ಹರಡಿದೆ ಅಲ್ಲಿಗೆ ಕೀಮೋಥೆರಪಿ ಕೊಟ್ಟರೂ ಕೂಡ ಅದಲ್ಲಿ ಬದುಕುವ ಸಾಧ್ಯತೆ ಆಲ್ಮೋಸ್ಟ್ ಟೂ ಇಯರ್ಸ್ ವರೆಗೆ ಇರುವ ಸಾಧ್ಯತೆ ಇರ್ತದೆ ಓಕೆ ಹಾಗೆ ಡಾಕ್ಟರ್ ಇನ್ನೊಬ್ರು ಕಾಲರ್ ಇದ್ದಾರೆ ಜಾಯ್ಲಿನ್ ಅಂತ ಪುತ್ತೂರಿಂದ ಹಲೋ ನಮಸ್ತೆ ಜಾಯ್ಲಿನ್ ಅವ್ರೆ ಹಲೋ ನಮಸ್ತೆ ನಮಸ್ತೆ ತಮ್ಮ ಪ್ರಶ್ನೆಯನ್ನ ಕೇಳ್ಬಹುದು ನನ್ನ ಪ್ರಾಬ್ಲಮ್ ಏನಂದ್ರೆ ನನ್ಗೆ ಮದ್ವೆಗಿಂತ ಮೊದಲು ಪಿರಿಯಡ್ಸ್ ಸ್ವಲ್ಪ ಹೆಚ್ಚಿತ್ತು ಮದ್ವೆ ಆಗಿ ಮಗುವಾದ ನಂತರ

ಪೇಯ್ನ್ ಫಸ್ಟ್ ಡೇ ಪೇನ್ ಇದೆ ಸೆಕೆಂಡ್ ಡೇ ಇಲ್ಲ ತರ್ಡ್ ಡೇ ಇಲ್ಲ ತರ್ಡ್ ಡೇ ಅಲ್ಲಿ ಸ್ಟಾಪ್ ಆಗ್ತದೆ ತುಂಬಾ ಕಮ್ಮಿ ಓಕೆ ಜಾಯ್ಲಿನ್ ಅವರೇ ಬ್ಲೀಡಿಂಗ್ ಕಡಿಮೆ ಆಗುವ ರೀತಿ ತುಂಬಾ ವೇರಿಯಸ್ ಸಾಧ್ಯತೆ ಇರಬಹುದು ಆದ್ರೆ ನಿಮ್ಮದು ಮಂತ್ಲಿ ಪೀರಿಯಡ್ಸ್ ಕಂಟಿನ್ಯೂಸ್ ಆಗಿ ಟೈಮ್ ಟೈಮ್ ಅಲ್ಲಿ ಆಗ್ತದೆ ಅಲ್ವಾ ಓಕೆ ಸೊ ಹಾಗಿದ್ರೆ ಮೋಸ್ಟ್ಲಿ ಏನು ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ ಬಟ್ ಅಗೇನ್ ಇದಕ್ಕೆ ನೀವು ಗೈನಕಾಲಜಿಸ್ಟ್ ಅನ್ನು ಯಾ ಸಾರಿ ಹೇಳಿ ಮ್ಯಾಮ್ ಡಾಕ್ಟರ್ ಕೇಳಿಸ್ಕೊಳ್ಳಿ ಮತ್ತೆ ಕೇಳಿ ನಿಮ್ಮ ಪ್ರಶ್ನೆ ಅಂದ್ರೆ ಗ್ಯಾನಕಾಲಜಿಸ್ಟ್ ಹತ್ರ ಒಂದು ಇವಲ್ಯೂಯೇಷನ್ ಮಾಡೋದು ಒಂದು ಒಳ್ಳೆ ವಿಷಯ ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಡೆಲಿವರಿ ಆದ್ಮೇಲೆ ಗ್ಯಾನಕಾಲಜಿಸ್ಟ್ ಹತ್ರ ಹೋಗುದೇ ಇಲ್ಲ ಅನ್ಲೆಸ್ ನಮ್ಗೆ ಪ್ರಾಬ್ಲಮ್ ಬರುವವರಿಗೆ ಸೊ ಐಡಿಯಲಿ ವಿಮೆನ್ ನಿಮ್ಮ ಎಸ್ಪೆಷಲಿ ಯಂಗ್ ವಿಮೆನ್ ಬಿಟ್ವೀನ್ ಟ್ವೆಂಟಿ ಟು ಫಾರ್ಟಿ ಇಯರ್ಸಲ್ಲಿ ಕೂಡ ಒನ್ಸ್ ಇನ್ ತ್ರೀ ಇಯರ್ಸ್ ನಿಮ್ಮ ಗೈನೊಕಾಲಜಿಸ್ಟಿಗೆ ತೋರಿಸಿ ಒಳಗಡೆ ಚೆಕಪ್ ಮಾಡಿಸುವುದು ಉತ್ತಮ ಯಾಕಂದರೆ ಹೋರ್ಮೋನಲ್ ವೇರಿಯೇಷನ್ಸ್ ಆಗುವಂಥ ಸಾಧ್ಯತೆಯೂ ತುಂಬ ಕಾಮನ್ ಇರ್ತದೆ ಯಾವುದರಿಂದ ಈ ಥರ ಮೆನ್ಸ್ಟ್ರಲ್ ಇರೆಗ್ಯುಲ್ಯಾರಿಟಿಸ್ ಇರ್ಬೋದು ಸೊ ವೆಯ್ಟ್ ಗೇನ್ ಇರ್ಬೋದು ಸೊ ಶರೀರದಲ್ಲಿ ಕೆಲವು ಚೇಂಜಸ್ ಬಂದಿರ್ಬೋದು ಸೊ ಅದಕ್ಕೋಸ್ಕರ ನೀವು ಅವರನ್ನು ಮೀಟ್ ಮಾಡಿ ನೋಡಲಿಕ್ಕೆ ನೋಡಬಹುದು

ಓಕೆ ಬಟ್ ತುಂಬಾ ಪ್ಯಾಡ್ ಇಡ್ಬೇಕು ಸಂಬಂಧ ಬರ್ತದಾ ಏನ್ ಮೇಡಮ್ ನೀವು ಎಕ್ಸ್ಟ್ರಾ ಪ್ಯಾಡ್ಸ್ ಯೂಸ್ ಮಾಡಬೇಕಾಗ್ತದೆ ಆ ಟೈಮ್ ಅಲ್ಲಿ ಆ ತರ ಇಲ್ಲ ಆ ತರ ಇಲ್ಲ ಅಲಾ ಎಕ್ಸ್ಟ್ರಾ ಡಿಸ್ಚಾರ್ಜ್ ಇಲ್ಲ ಬಟ್ ಐ ಥಿಂಕ್ ಈ ತರ ನಿಮ್ಗೆ ಡಿಸ್ಚಾರ್ಜ್ ಹೋಗ್ತಾ ಇದ್ರೆ ನೀವು ಒಂದ್ಸತಿ ಗೈನೊಕಾಲಜಿಸ್ಟ್ ಅನ್ನು ಕನ್ಸಲ್ಟ್ ಮಾಡೋದು ಒಳ್ಳೇದು ಓಕೆ ಓಕೆ ಸರಿ ಹಾ ಓಕೆ ಥ್ಯಾಂಕ್ ಯು ಮೇಡಮ್ ಕಾಲ್ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಜಾಯ್ಲಿ ನೋಡ್ ಓಕೆ ಹಾಗೆ ಮ್ಯಾಮ್ ನಾವು ಟ್ರೀಟ್ಮೆಂಟ್ ಬಗ್ಗೆ ಗೊತ್ತಾಯ್ತು ಇನ್ನು ಕ್ಯಾನ್ಸರ್ ಈ ಕ್ಯಾನ್ಸರ್ ಪ್ರಿವೆಂಟ್ ತಡೆಗಳು ನಾವು ಓಕೆ ಮಾಡ್ಬೇಕಾಗ್ತದೆ ಕ್ಯಾನ್ಸರ್ ಅನ್ನು ತಡೆ ಹಿಡಿಲಿಕ್ಕೆ ಎಸ್ಪೆಷಲಿ ಗರ್ಭಕೋಶದ ತಡೆ ಹಿಡೀಲಿಕ್ಕೆ ನಮ್ಮ ಹತ್ರ ತುಂಬಾ ಆಯುಧಗಳಿದಾವೆ ಯಾಕಂದ್ರೆ ನಾನು ಹೇಳಿದೆ ಮೊದಲೇ ಈ ಕ್ಯಾನ್ಸರ್ ಬೆಳಿಲಿಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ತಗೊಳ್ತದೆ ಸೊ ಇದನ್ನು ನಾವು ಎಸ್ಪೆಷಲಿ ಗರ್ಲ್ಸ್ ಅಥವಾ ಫೀಮೇಲ್ಸ್ ಅಲ್ಲಿ ಹೆಂಗಸರಲ್ಲಿ ಇದು ಕಾಯಿಲೆ ಬಾರದಾಗಿ ತುಂಬ ವಿವಿಧ ರೀತಿಯಲ್ಲಿ ಚೇಂಜಸ್ ತರ್ಬೋದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂತ ಹೇಳಿದರೆ ಪ್ರೈಮರಿ ಪ್ರಿವೆನ್ಷನ್ ಅಂದರೆ ಕಾಯಿಲೆ ಬರೋ ಮುಂಚೆಯೇ ನಮ್ಮ ಸ್ವಭಾವದಲ್ಲಿ ನಮ್ಮ ಬಿಹೇವಿಯರ್ಸಲ್ಲಿ ನಾವು ಚೇಂಜಸ್ ಮಾಡ್ಬೋದು ಏನು ಮಾಡ್ಬೋದು ಎಸ್ಪೆಷಲಿ ಇದು ಯಂಗ್ ಮಕ್ಕಳಲ್ಲಿ ಬಿಟ್ವೀನ್ ನೈನ್ ಟು ಆಲ್ಮೋಸ್ಟ್ ಫ್ರಮ್ ಟೆನ್ ಟು ಟ್ವೆಂಟಿ ಇಯರ್ಸ್ ಮಕ್ಕಳಲ್ಲಿ ಸೇಫ್ ಸೆಕ್ಸ್ ಎಜುಕೇಷನ್ ಸೊ ದ್ಯಾಟ್ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂತ ಅಲ್ಲಿ ನಾವು ಎಂಗೇಜ್ ಮಾಡಿದರೆ ಯಾವ ರೀತಿಯಲ್ಲಿ ಪ್ರೊಟೆಕ್ಷನ್ ಯೂಸ್ ಮಾಡ್ಬೋದು ಎಸ್ಪೆಷಲಿ ಬ್ಯಾರಿಯರ್ಸ್ ಲೈಕ್ ಕಾಂಡಮ್ಸ್ ಯೂಸ್ ಮಾಡುವಂಥದ್ದು ಅಂಥದ್ದೆಲ್ಲ ಎಜುಕೇಷನ್ ಇನಿಷಿಯೇಟಿವ್ಸ್ ಇರಬೇಕು ಸೆಕೆಂಡ್ಲಿ ಈಗಿನ ಸ್ಥಿತಿಯಲ್ಲಿ ವ್ಯಾಕ್ಸಿನೇಷನ್ ಹಾಗೂ ಎಚ್ ಪಿ ವಿ ಅಗೇನ್ಸ್ಟ್ ವ್ಯಾಕ್ಸಿನೇಷನ್ ಸಹ ಬಂದಿದೆ ಸೊ ಗರ್ಲ್ಸ್ ಯಾರಿಗೆ ಈ ಲೈಂಗಿಕತೆಗೆ ಎಕ್ಸ್ಪೋಜರೇ ಇಲ್ಲ ಅಂದರೆ ಎಚ್ ಪಿ ವಿಗೆ ಯಾವ ರೀತಿಯಲ್ಲೂ ಎಕ್ಸ್ಪೋಜರ್ ಆಗೋ ಮುಂಚೆ ಬಿಟ್ವೀನ್ ನೈನ್ ಟು ಫೋರ್ಟೀನ್ ಇಯರ್ಸ್ ಮಧ್ಯದಲ್ಲಿ ವ್ಯಾಕ್ಸಿನೇಷನ್ ಕೊಡ್ಬೋದು ಎಚ್ ಪಿ ವಿ ವ್ಯಾ ಅಗೇನ್ಸ್ಟ್ ಸೊ ಅದು ಎಚ್ ಪಿ ವಿ ವ್ಯಾಕ್ಸಿನಲ್ಲಿ ಕೆಲವು ಪರ್ಟಿಕ್ಯುಲರ್ ಎಚ್ ಪಿ ವಿ ಟೈಪ್ಸ್ ಅಗೇನ್ಸ್ಟ್ ಅದು ಪ್ರೊಟೆಕ್ಷನ್ ಕೊಡ್ತದೆ ಸೊ ಅದರಿಂದ ಕ್ಯಾನ್ಸರ್ ಬಾರದಾಗಿ ನೋಡ್ಕೊಳ್ಳುವಂಥದ್ದು ಸಾಧ್ಯತೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ವರೆಗೆ ಇರ್ತದೆ ಇನ್ನೊಂದು ತಿಂಗಂದರೆ ಸ್ಮೋಕಿಂಗ್ ಅಂಥದ್ದೆಲ್ಲ ನಾವು ಅವಾಯ್ಡ್ ಮಾಡಬೇಕು ನಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ ತರಬೇಕು ಇದು ಪ್ರೈಮರಿ ಪ್ರಿವೆನ್ಷನ್ ಥರ ಮಾಡ್ಬೋದು ವಾಟ್ ಅಬೌಟ್ ಬೇಗನೆ ಐಡೆಂಟಿಫಿಕೇಶನ್ ಹಾಗೆ ಒಂದು ಕಾಲ್ ಇದೆ ಡಾಕ್ಟರ್ ಮಾತಾಡಿಕೊಂಡು ಲವಿನಾ ಅಂತ ವಿಟ್ಲದಿಂದ ಹಲೋ ನಮಸ್ತೆ ಲವಿನಾ ಅವರೇ ನಮಸ್ತೆ ಮೇಡಮ್ ಓಕೆ ನೀವು ಪ್ರಶ್ನೆ ಎಲ್ಲ ಕೇಳಿ ಗುಡ್ ಆಫ್ಟರ್ನೂನ್ ಡಾಕ್ಟರ್ ಗುಡ್ ಆಫ್ಟರ್ನೂನ್ ಲವಿನಾ ಅವರೇ ಹಲೋ ನಮಸ್ಕಾರ ಹಲೋ ಕೇಳಿಸ್ತಾ ಇದೆಯಾ ನಿಮ್ಗೆ

ಇದು ಹಾಲು ಕೊಡುವಂಥ ಲೇಡೀಸಲ್ಲಿ ಆ ಟೈಮಿಗೆ ಅಂದರೆ ಲ್ಯಾಕ್ಟೇಷನ್ ಪೀರಿಯಡಲ್ಲಿ ಕೆಲವೊಮ್ಮೆ ಆ ಭಾಗದಲ್ಲಿ ಅಂದರೆ ನಮ್ಮ ಸ್ತನದ ಒಳಗಡೆ ಮಿಲ್ಕಿದ ಅಂಶ ಗಟ್ಟಿಯಾಗುವಂಥ ಸಾಧ್ಯತೆ ಇರ್ತದೆ ಸೊ ಅದಕ್ಕೆ ನಾವು ಆ್ಯಪ್ಸೆಸ್ ಅಂತ ಆಗುವಂಥ ಸಾಧ್ಯತೆಯೂ ಇರ್ತದೆ ಯಾಕಂದರೆ ಅದು ಎಲ್ಲ ಡ ಹಾಲು ಮಗುಗೆ ಹಾಲು ಕೊಡಿಸುವಾಗ ಎಲ್ಲ ಡಕ್ಟ್ಸಿಂದ ಹಾಲು ಕರೆಕ್ಟಾಗಿ ಬರದಿದ್ದರೆ ಅಲ್ಲಿ ಬ್ಲಾಕೇಜ್ ಇದ್ದರೆ ಅಲ್ಲಿ ಒಂದು ಗಂಟೆ ಥರ ನಿಮಗೆ ಫೀಲಿಂಗ್ ಬರ್ಬೋದು ಸೊ ಜನರಲಿ ಮಸಾಜ್ ಅಲ್ಲಿ ಆ ಭಾಗದಲ್ಲಿ ನೀವು ಮಸಾಜ್ ಮಾಡಿದಾಗ ಅಲ್ಲಿಂದ ಮಿಲ್ಕ್ ಎಕ್ಸ್ಪ್ರೆಸ್ ಮಾಡಿದರೆ ಅದು ಗಂಟು ನಿಮಗೆ ಯೂಶುಲಿ ಫೀಲ್ ಆಗುವುದಿಲ್ಲ ಬಟ್ ಅಲ್ಲಿ ಸಪೋಸ್ ಅದು ಆಪ್ಸೆಸ್ ಆಗಿ ಬಿಟ್ಟಿದ್ದರೆ ಆಗ ನಿಮಗೆ ಅದು ಎಕ್ಸ್ಪ್ರೆಸ್ ಆಗದೆ ಗಟ್ಟಿ ಥರ ಫೀಲಿಂಗ್ ಬರುವ ಸಾಧ್ಯತೆ ಇರ್ತದೆ ಬಟ್ಲ ನೀವು ತೋರಿಸೋದು ಒಳ್ಳೆಯದು ಬಿಕಾಸ್ ಅದರಿಂದ ಕೆಲವೊಮ್ಮೆ ಅಲ್ಲಿ ಇನ್ಫೆಕ್ಷನ್ ಆಗಿಬಿಟ್ರೆ ಗಟ್ಟಿ ಆಗೋದು ಒಂದೇ ಅಲ್ಲ ಇನ್ಫೆಕ್ಷನ್ ಆದರೆ ಇಡೀ ಬ್ರೆಸ್ಟಲ್ಲಿ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ ನಿಮಗೆ ಫೀವರ್ ಬರ್ಬೋದು ಆ್ಯಂಡ್ ಆ್ಯಂಟಿಬಯೋಟಿಕ್ಸ್ ಇದು ಬೇಕಾಗ್ಬೋದು ಆ್ಯಂಡ್ ಈ ಟೈಮಲ್ಲಿ ನೀವು ಮಗುಗೆ ಫೀಡ್ ಮಾಡುವಾಗ ಅದರಿಂದ ಮಗುಗೆ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇರ್ತದಲ್ಲ ಆ್ಯಂಟಿಬಯೋಟಿಕ್ಸ್ ಎಲ್ಲ ತೊಗೊಂಡ್ರೆ ಸೊ ಆ ರೀತಿಯಿಂದ ಐ ಥಿಂಕ್ ನಿಮ್ಮ ಗೈನಕಾಲಜಿಸ್ಟ್ ಅಥವಾ ಪಿ ಅವ್ರ ಹತ್ರ ತೋರಿಸೋದು ಒಳ್ಳೆಯದು

ಗೈನಕಾಲಜಿಸ್ಟ್ ಹತ್ರ ಹೋದಾಗ ಅವರು ಒಳಗಡೆಯಿಂದ ಆ ಭಾಗವನ್ನು ಪೂರ್ತಿ ನೋಡಲಿಕ್ಕಾಗ್ತದೆ ಸೊ ನಾಟ್ ಓನ್ಲಿ ನಮ್ಮ ಕಣ್ಣಿಗೆ ಕಾಣುವಂತಾಗೆ ಅದನ್ನು ಕೆಲವು ಎಕ್ಸ್ಟ್ರಾ ಲೈಟ್ ಹಾಕಿ ಕಾಲ್ಪೋಸ್ಕೋಪ್ ಅಂತ ನೋಡಿ ಅಲ್ಲಿ ಏನೆಲ್ಲ ಅಬ್ನಾರ್ಮಲ್ ಅಂದರೆ ನಾರ್ಮಲ್ ಚರ್ಮ ಇಲ್ಲದೆ ಏನಾದರೂ ವ್ಯತ್ಯಾಸ ಆಗಿದ್ರೆ ಅರ್ಲಿಯೆಸ್ಟ್ ಚಾನ್ಸ್ ಅಂದರೆ ಎಚ್ ಪಿ ವಿ ಏನಾದರೂ ಸ್ವಲ್ಪ ಚಿಕ್ಕದಾಗಿ ಚೇಂಜಸ್ ಮಾಡಿದ್ರೂ ಕೂಡ ಅದು ಬೇಗಿನ ರೀತಿಯಲ್ಲಿ ಐಡೆಂಟಿಫೈ ಆಗ್ತದೆ ಸೊ ಅದಕ್ಕೆ ನಾವು ಇದು ಎಚ್ ಪಿ ವಿ ಅಥವಾ ಪ್ಯಾಪ್ಸ್ಮಿಯರ್ ಟೆಸ್ಟ್ ಏನ ಹೇಳ್ತೇವೆ ಇದು ಇನ್ ರಿಪ್ರೊಡಕ್ಟಿವ್ ಏಜ್ ಅಂದ್ರೆ ಆಸ್ ಸೂನ್ ಆಸ್ ಒಬ್ರು ಸೆಕ್ಷಲಿ ಆಕ್ಟಿವ್ ಆಗ್ತಾರೆ ಫ್ರ ರೈಟ್ ಫ್ರಮ್ ಟ್ವೆಂಟಿ ಇಯರ್ಸ್ ಇಂದಾನೆ ಒನ್ಸ್ ಎವ್ರಿ ಥ್ರೀ ಇಯರ್ಸ್ ನಿಮ್ಮದು ಗೈನೊಕಾಲಜಿಸ್ಟ್ ಹತ್ರ ತೋರಿಸಿ ಪ್ಯಾಪ್ಸ್ ಮಿಯರ್ ಟೆಸ್ಟ್ ಮಾಡಬೇಕು ಆ ಪ್ಯಾಪ್ಸ್ ಮಿಯರ್ ಟೆಸ್ಟ್ ನಾರ್ಮಲ್ ಇದ್ರೆ ಇಟ್ಸ್ ಓಕೆ ಸೊ ಒಂದು ಟೂ ತ್ರೀ ಒಕೇಶನ್ಸ್ ಅಲ್ಲಿ ನೀವು ನಾರ್ಮಲ್ ಇತ್ತು ದೆನ್ ನಿಮ್ಮ ಫ್ರೀಕ್ವೆನ್ಸಿಯನ್ನು ಇನ್ಕ್ರೀಸ್ ಮಾಡಿ ಒನ್ಸ್ ಇನ್ ಫೈವ್ ಇಯರ್ಸಲ್ಲಿ ಮಾಡಿಸ್ಬೋದು ಇಟ್ಸ್ ಅ ವೆರಿ ಸಿಂಪಲ್ ಟೆಸ್ಟ್ ಬಟ್ ಇದು ಸ್ಮಾಲ್ ಸಿಂಪಲ್ ಟೆಸ್ಟ್ ಇಂದ ಇಟ್ಸ್ ಅ ಬೆನಿಫಿಟ್ ಆಫ್ ಲೈಫ್ ಟೈಮ್ ಅಂತ ಹೇಳಿದ್ರೆ ಏನೇ ಚೇಂಜಸ್ ಇದ್ರೆ ಅದನ್ನು ಬೇಗ ತಡೆ ಹಿಡಿಬಹುದು ಹಾಗೂ ಅದಕ್ಕೆ ಟ್ರೀಟ್ಮೆಂಟ್ ಮಾಡುವ ಸಾಧ್ಯತೆ ಇರ್ತದೆ ಹಾಗೆ ಸ್ಕ್ರೀನಿಂಗ್ ಮಾಡಬಹುದು ಅಂತ ಸೊ ಇದು ನಾನು ಹೇಳಿದ ಟ್ವೆಂಟಿ ಟು ಫಾರ್ಟಿ ಇಯರ್ಸ್ ಎನಿ ಒನ್ ಅಬೌ ದ ಏಜ್ ಆಫ್ ಟ್ವೆಂಟಿ ಇಯರ್ಸ್ ಯಾರು ಆಗಿ ರುಟೀನ್ ಸಂಬಂಧ ಇಡುವ ಸ್ಥಿತಿಯಲ್ಲಿರುವಾಗ ಅದು ಎಕ್ಸ್ಪೋಜರ್ ಟು ಎಚ್ ಪಿ ವಿ ಇರ್ತದೆ ಸೊ ಅವರು ಒನ್ಸ್ ಇನ್ ತ್ರೀ ಇಯರ್ಸ್ ನ ಗನಕಾಲಜಿಸ್ಟ್ಗೆ ತೋರಿಸಿ ಇದು ಪ್ಯಾಪ್ಸ್ಮಿಯರ್ ಮಾಡಿಸಬಹುದು ಅಬೌವ್ ಫಿಫ್ಟಿ ಇಯರ್ಸ್ ಕೂಡ ಇದು ಟೆಸ್ಟ್ ಅನ್ನು ಮಾಡಿ ಸಪೋಸ್ ರುಟೀನ್ಲಿ ಫ್ರೀಕ್ವೆಂಟ್ಲಿ ಮಾಡ್ತಾ ಬಂದಿದ್ದೀರಾದರೆ ಒನ್ಸ್ ಇನ್ ಫೈವ್ ಇಯರ್ಸ್ ಅಬೌವ್ ಫಿಫ್ಟಿ ಇಯರ್ಸ್ ಕೂಡ ಮಾಡ್ಬೋದು ಈಗಿನ ಹೊಸ ಸ್ಟಡಿ ಪ್ರಕಾರ ಯಾರು ತನ್ನ ಲೈಫ್ ಟೈಮಲ್ಲಿ ಅಟ್ಲೀಸ್ಟ್ ಟೂ ಟೈಮ್ಸ್ ಅಂತ ಹೇಳಿದ್ರೆ ಒನ್ಸ್ ತರ್ಟಿ ಫೈವ್ ಇಯರ್ಸ್ ಅಂಡ್ ಅನದರ್ ಎಟ್ ಫೋರ್ಟಿ ಫೈವ್ ಟು ಫಿಫ್ಟಿ ಇಯರ್ಸ್ ಲೈಫ್ ಟೈಮಲ್ಲಿ ಅಟ್ ಲೀಸ್ಟ್ ಟೂ ಟೈಮ್ಸ್ ಆದರೂ ಮಿಯರ್ ಟೆಸ್ಟ್ ಮಾಡಿದ್ರು ನೀವು ನಿಮ್ಮ ರಿಸ್ಕ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ಆಲ್ಮೋಸ್ಟ್ ಬೈ ನೈಂಟಿ ಪರ್ಸೆಂಟ್ ತಡೆ ಓಕೆ ಸೊ ನೀವ್ ಅನ್ಸಬಹುದು ತ್ರೀ ಇಯರ್ಸ್ ಯಾಕೆ ಹೋಗ್ಬೇಕು ಡಾಕ್ಟರ್ ಹತ್ರ ಬಟ್ ಇದೆ ಸ್ಮಾಲ್ ಸಿಂಪಲ್ ಟೆಸ್ಟ್ ಯಾವ್ದು ನಾವು ಲೇಡೀಸ್ ನಮ್ಮ ಹೆಲ್ತ್ ಬಗ್ಗೆ ಯೋಚನೆ ಮಾಡಬೇಕು ಒನ್ ಸೆಟ್ ತರ್ಟಿ ಫೈವ್ ಇಯರ್ಸ್ ಇನ್ನೊಂದು ಎಟ್ ಫಾರ್ಟಿ ಫೈವ್ ಟು ಫಿಫ್ಟಿ ಇಯರ್ಸ್ ಮಾಡಿದ್ರು ಏನಾದರೂ ಅಲ್ಲಿ ಚೇಂಜಸ್ ಇತ್ತು ಅಂದರೆ ಬೇಗ ಕಂಡು ಹಿಡ್ಕಿ ಆ ಕಾಯಿಲೆಯನ್ನು ತಡೆ ಹಿಡಿಬಹುದು ಓಕೆ ಪ್ಯಾಪ್ಸ್ಮಿಯರ್ ಟೆಸ್ಟ್ ಬಗ್ಗೆ ಇರ್ತದೆ ಯಾವಾಗ ಹೋಗಬೇಕಾಗ್ತದೆ ಡಾಕ್ಟರ್ ಓಕೆ ಸೊ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂದರೆ ಇದೊಂದು ರುಟೀನ್ ಓಪಿ ಡಿ ಪ್ರೊಸೀಜರ್ ಅಂತ ಹೇಳಿದ್ರೆ ಇದಕ್ಕೆ ಏನು ಅಡ್ಮಿಷನ್ ಬೇಕಾಗುವುದಿಲ್ಲ ಇಟ್ ಟೇಕ್ಸ್ ಓನ್ಲಿ ಒಂದು ಫೈವ್ ಮಿನಿಟ್ಸ್ ನಿಮ್ಮ ರುಟೀನ್ ಗೈನಕೊಲಾಜಿಕಲ್ ಅಪಾಯಿಂಟ್ಮೆಂಟ್ ಅಲ್ಲೇ ನಿಮ್ಮ ಗೈನಕಾಲಜಿಸ್ಟ್ ಇದನ್ನು ಮಾಡಬಹುದು ಇದು ಒಂದೇ ಗೈನಕೊಲಾಜಿಸ್ಟ್ ಮಾಡ್ತಾರೆ ಅಥವಾ ಮಲ್ಟಿಪಲ್ ಟೈಮ್ಸ್ ಇದು ಸ್ಕ್ರೀನಿಂಗ್ ಕ್ಯಾಂಪ್ಸ್ ಆಗ್ತದೆ ಯಾವಾಗ ಎಲ್ಲ ಎಕ್ವಿಪ್ಮೆಂಟ್ ಒಟ್ಟಿಗೆ ಡಾಕ್ಟರ್ಸ್ ಒಂದು ಸ್ಕ್ರೀನಿಂಗ್ ಕ್ಯಾಂಪ್ಸಿಗೆ ಕರೀತಾರೆ ಬಟ್ ಹೆಚ್ಚಿನ ಸ್ಯಾಡ್ ಪಾರ್ಟ್ ಅಂದರೆ ಇದು ಸ್ಕ್ರೀನಿಂಗ್ ಕ್ಯಾಂಪ್ಸ್ ಅಲ್ಲಿ ಪೇಶೆಂಟ್ಸೆ ಬರೋದಿಲ್ಲ ಯಾಕಂದ್ರೆ ಜನರು ಯೂಶ್ವಲಿ ಏನ್ ಹಾ ಪ್ರಾಬ್ಲಮ್ ಆದ್ರೆ ನೋಡುವ ಪ್ರಾಬ್ಲಮ್ ಆಗೋ ಮುಂಚೆ ಯಾಕೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಬಟ್ ದಿಸ್ ಟೆಸ್ಟ್ ಇಸ್ ಸೋ ಸಿಂಪಲ್ ಐದು ನಿಮಿಷ ಅಂಡ್ ಹಾರ್ಡ್ಲಿ ಇಟ್ ಕಾಸ್ಟ್ ಎನಿಥಿಂಗ್ ಇನ್ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಅಂತೂ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್ ಅಂಡ್ ನಾರ್ಮಲ್ ಇನ್ ಗೈನೊಕಾಲಜಿಸ್ಟ್ ಹತ್ರ ಹೋದ್ರು ಒನ್ ಹಂಡ್ರೆಡ್ ಟು ಫಿಫ್ಟಿ ಒನ್ ಫಿಫ್ಟಿ ರುಪೀಸ್ ದಟ್ಸ್ ಇಟ್ ಸೊ ಅಂತ ಟೆಸ್ಟ್ ಅನ್ನು ಯಾಕೆ ಮಾಡಬಾರ್ದು ಲೇಡೀಸ್ ಡೆಫಿನೆಟ್ಲಿ ನಾನು ಇನ್ಫ್ಯಾಕ್ಟ್ ಐ ವಿಲ್ ಅಡ್ವೈಸ್ ಟು ಅಂಡ್ ಗೋ ಟೆಸ್ಟ್ ಹಾಗೆ ಖರ್ಚಾಗ್ತದೆ ಅಂತ ಓಕೆ ಸೊ ಟ್ರೀಟ್ಮೆಂಟ್ ಇಟ್ ಡಿಪೆಂಡ್ಸ್ ಈಗ ಸರ್ಕಾರದ ಯೋಜನೆಗಳನ್ನು ಇದ್ದಾವೆ ಸೊ ಇಫ್ ಪೇಶೆಂಟ್ ಬಿಲೋ ಪಾವರ್ಟಿ ಲೈನ್ ಇದ್ರೆ ಅವರ ಟ್ರೀಟ್ಮೆಂಟ್ ಅನ್ನು ಪೂರ್ತಿ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತದೆ ಹಾಗೂ ಈಗ ನೀವು ಡೈರೆಕ್ಟ್ ಆಗಿ ಪೇಷಂಟ್ ಒನ್ ಹ್ಯಾಸ್ ಟು ಸ್ಪೆಂಡ್ ಅಂತ ಎನಿಸಿದ್ರೆ ರೇಡಿಯೇಷನ್ ಟ್ರೀಟ್ಮೆಂಟ್ ಮೇ ಕಾಸ್ಟ್ ಎನಿವೇರ್ ಬಿಟ್ವೀನ್ ಸಿಕ್ಸ್ಟಿ ತೌಸಂಡ್ ಟು ನೈಂಟಿ ತೌಸಂಡ್ ಆ್ಯಂಡ್ ಕೀಮೋಥೆರಪಿ ಮೇ ಕಾಸ್ಟ್ ಬಿಟ್ವೀನ್ ತರ್ಟಿ ತೌಸಂಡ್ ಟು ಫಿಫ್ಟಿ ತೌಸಂಡ್ ಇಟ್ ಡಿಪೆಂಡ್ಸ್ ಹಾಗೆ ಸೊ ಓವರ್ ಬಿಟ್ವೀನ್ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಲ್ಲಿ ಅವ್ರದ್ದು ಪೂರ್ತಿ ಟ್ರೀಟ್ಮೆಂಟ್ ಆಗ್ತದೆ ಅಷ್ಟು ಟ್ರೀಟ್ಮೆಂಟ್ ಮುಗಿಯುತ್ತೆ ಮುಗಿತದೆ ಹಾಗೆ ಡಾಕ್ಟರ್ ಇನ್ನು ಯುಟ್ರಿನ್ ಕ್ಯಾನ್ಸರ್ ಇರ್ತದಲ್ಲ ಅದ್ರ ಸಿಂಪ್ಟಮ್ಸ್ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತದೆ ಓಕೆ ಸೊ ಯುಟ್ರೈನ್ ಕ್ಯಾನ್ಸರ್ ಕೂಡ ಇಟ್ ಇಸ್ ಸಿಮಿಲರ್ ಟು ಸರ್ವಿಕ್ಸ್ ಕ್ಯಾನ್ಸರ್ ಬಟ್ ಯೂಟ್ರಸ್ ಒಳಗಡೆ ಗಡ್ಡೆ ಬೆಳ್ಕೊಂಡಿದ್ರೆ ಸಿಂಪ್ಟಮ್ಸ್ ಆಲ್ಮೋಸ್ಟ್ ಸಿಮಿಲರ್ ಇರ್ತದೆ ಮೋಸ್ಟ್ ಕಾಮನ್ ಮಾತ್ರ ಕಂಪೇರ್ಡ್ ಟು ಸರ್ವಿಕ್ಸ್ ಕ್ಯಾನ್ಸರ್ ಯೂಟ್ರೈನ್ ಕ್ಯಾನ್ಸರ್ ಎಲ್ಡರ್ಲಿ ಲೇಡೀಸ್ ಅಲ್ಲಿ ಕಾಣೋದು ಇಟ್ ಈಸ್ ನಾಟ್ ಸಿ ಅಂದ್ರೆ ನಮ್ಮ ಯಂಗ್ ವಿಮೆನ್ ಅಲ್ಲಿ ಕಾಣೋದು ತುಂಬಾ ಅನ್ಕಾಮನ್ ಓಕೆ ಸೊ ಯೂಶ್ವಲಿ ಫಿಫ್ಟಿ ಇಯರ್ಸ್ ಮೇಲ್ಪಟ್ಟ ವಿಮೆನ್ ವಿಮೆನ್ನಲ್ಲಿ ಯುಟ್ರೈನ್ ಕ್ಯಾನ್ಸರ್ ಕಾಣ್ಕೊಳ್ತದೆ ಜೊತೆಯಲ್ಲಿ ಅವರಿಗೆ ತುಂಬಾ ರಿಸ್ಕ್ ಫ್ಯಾಕ್ಟರ್ಸ್ ಆಲ್ರೆಡಿ ಇರ್ತದೆ ಅಂದ್ರೆ ಡಯಾಬಿಟೀಸ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಯೂಶ್ವಲಿ ಸ್ವಲ್ಪ ಒಬೀಸ್ ಇರ್ತಾರೆ ದಪ್ಪ ಇರ್ತಾರೆ ಬಾಡಿಯಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇರ್ತದೆ ಲೈಫ್ ಸ್ಟೈಲಲ್ಲಿ ತುಂಬಾ ಸೆಡೆಂಟ್ರಿ ಆಕ್ಟಿವಿಟೀಸ್ ಅಂದ್ರೆ ಜಾಸ್ತಿ ಆಚೆಚೆ ತಿರುಗಾಡೋದಿಲ್ಲ ಅಂತ ಲೇಡೀಸಲ್ಲಿ ಇದು ಕಾಮನ್ಲಿ ಕಾಣ್ಕೊಳ್ತದೆ ಸೊ ಇದರಲ್ಲಿ ಅವರಿಗೆ ಬ್ಲೀಡಿಂಗೇ ಮೇನ್ ಸಿಂಪ್ಟಮ್ ಇರ್ತದೆ ಅಂದ್ರೆ ಮುಟ್ಟು ನಿಂತ ಮೇಲೆ ಮೆನಪಾಸ್ ಆದ ನಂತರ ಸಹ ಮೇ ಬಿ ಅವರಿಗೆ ಜಸ್ಟ್ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ಡಿಸ್ಚಾರ್ಜ್ ಇದೆ ಹೊಟ್ಟೆಯಲ್ಲಿ ಏನಾದ್ರೂ ಏನಾದರೂ ಫುಲ್ನೆಸ್ ಸೆನ್ಸೇಷನ್ ಇರ್ಬೋದು ಹೊಟ್ಟೆ ಉಬ್ಬಿದಂಗೆ ಅನಿಸ್ಬೋದು ಬ್ಯಾಕ್ ಏಕ್ ಇರ್ಬೋದು ಸೊ ಮೋಸ್ಟ್ ಆ ಸಿಮಿಲರ್ ಇದರೊಟ್ಟಿಗೆ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿರುವಾಗ ಮೂತ್ರ ಅಥವಾ ಮೋಷನ್ ಕೋಶನ್ ಅಲ್ಲಿ ಕೂಡ ಬ್ಲೀಡಿಂಗ್ ಆಗುವ ಸಾಧ್ಯತೆ ಹಾಗೆ ಹೇಗೆ ಡಯಾಗ್ನೋಸ್ ಮಾಡಬಹುದು ಅಂತ ಸೊ ಇದನ್ನು ಡಯಾಗ್ನೋಸಿಸ್ ಅಗೇನ್ ನೀವು ಗೈನಕಾಲಜಿಸ್ ಅಥವಾ ಆನ್ಕಾಲಜಿಸ್ಟ್ ಹತ್ರ ಬಂದರೆ ಅವರು ಯೂಟ್ರಿಸ್ ಒಳಗಿದ ಭಾಗವನ್ನು ತೆಗೆದು ಟೆಸ್ಟಿಂಗ್ ಕಳಿಸ್ತಾರೆ ಇದು ಒಂದು ಯೂಟ್ರಿಸ್ ಒಳಗಿಂದ ತೆಗೆಯೋ ಟ್ರೀಟ್ ಇದೇನಿರ್ತದೆ ಡಯಾಗ್ನೋಸಿಸ್ ಏನಿರ್ತದೆ ಅದು ಅಡ್ಮಿಷನ್ ಬೇಕಾಗ್ಬೋದು ಬಿಕಾಸ್ ಅನಸ್ತೀಸಿಯಾದಲ್ಲಿ ಒಳಗಡೆಯಿಂದ ತೆಗಿಬೇಕಾಗ್ತದೆ ಒನ್ಸ್ ಅದು ಬಯೋಪ್ಸಿ ಮಾಡಿದ ಮೇಲೆ ಸ್ಕ್ಯಾನಿಂಗ್ಸ್ ಬೇಕಾಗ್ತದೆ ಸಿಟಿ ಸ್ಕ್ಯಾನ್ ಎದೆದು ಹೊಟ್ಟೆದು ಆ್ಯಂಡ್ ಪೆಲ್ವೆಸೆದು ಅದರ ಬೇಸಿಸ್ ಮೇಲೆ ಸ್ಟೇಜಿಂಗ್ ಆಗಿ ಡಿಸೈಡ್ ಮಾಡ್ತಾರೆ ಸೊ ಗರ್ಭಕೋಶದ ಒಳಗಡೆನೇ ಇದ್ರೆ ಇದನ್ನು ಸರ್ಜರಿ ಮಾಡಿಯೇ ಕ್ಲೀನ್ ಆಗ್ತದೆ ಸೊ ಸ್ಟೇಜ್ ಒನ್ ಇದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಓನ್ಲಿ ಸರ್ಜರಿ ಬೇಕಾಗ್ತದೆ ಬಟ್ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರುವಾಗ ಅಂದರೆ ಅದು ಆಪರೇಷನ್ ಮಾಡಿ ತೆಗೆದ ಹಿಸ್ಟೋಪೆಥಾಲಜಿ ರಿಪೋರ್ಟ್ ಪ್ರಕಾರ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ರೇಡಿಯೇಷನ್ ಸಹ ಬೇಕಾಗ್ತದೆ ಹಾಗೆ ಟ್ರೀಟ್ಮೆಂಟ್ ಮ್ಯಾಮ್ ಇದಕ್ಕೆ ಯಾ ಸೊ ರೇಡಿಯೇಷನ್ ಸರ್ಜರಿ ಇಸ್ ಮೇನ್ ಥಿಂಗ್ ಸರ್ಜರಿ ಆದ ನಂತರ ರೇಡಿಯೇಷನ್ ಬೇಕಾಗ್ಬೋದು ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಥರ್ಡ್ ಸ್ಟೇಜಲ್ಲಿ ಕೂಡ ಸರ್ಜರಿ ಆಗಿಬಿಟ್ಟು ಕೀಮೊಥೆರಪಿ ಸೊ ಇದು ನಮ್ಮ ಒಂದು ಮೇನ್ ಬ್ಯಾಲೆನ್ಸ್ ಥ್ರೂ ಔಟ್ ದ ಟ್ರೀಟ್ಮೆಂಟ್ ಪೇಷೆಂಟಿಗೆ ಸಿಂಟಮ್ ಕಂಟ್ರೋಲಿಗೆ ಸಪೋರ್ಟಿವ್ ಕೇರ್ ಅಥವಾ ಪ್ಯಾಲಿಯೇಟಿವ್ ಕೇರ್ ಡಿಪಾರ್ಟ್ಮೆಂಟ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ ಓಕೆ ಹಾಗೆ ಇನ್ನು ಇನ್ನೊಂದು ಕೊನೆಯದಾಗಿ ಕೇಳಬೇಕು ಇನ್ನು ಅಂಡಾಶಯದ ಕ್ಯಾನ್ಸರ್ ಏನು ಓವರ್ ಏನ್ ಕ್ಯಾನ್ಸರ್ ಅಂತ ಹೇಳ್ತೀವಿ ನಾವು ಅದರ ಸಿಮ್ಟಮ್ಸ್ ಹೇಗಿರ್ತೀವಿ ಏನೋ ಡಾಕ್ಟರ್ ಓಕೆ ಸೊ ಅಂಡಾಶಯ ಕ್ಯಾನ್ಸರ್ ಒಂಚೂರು ಇದು ಸ್ವಲ್ಪ ನಾನ್ ಸ್ಪೆಸಿಫಿಕ್ ಸಿಂಟಮ್ಸ್ ಅದಕ್ಕೆ ಓವನಿಂಗ್ ಕ್ಯಾನ್ಸರ್ ಯೂಶ್ವಲಿ ಡಯಾಗ್ನೋಸ್ ಆಗುವಾಗ ಸುಮಾರು ಲೇಟ್ ಆಗಿ ಡಯಾಗ್ನೋಸ್ ಆಗ್ತದೆ ಯಾಕಂದರೆ ಗೊತ್ತೇ ಆಗೋದಿಲ್ಲ ಸಿಂಟಮ್ಸ್ ಸೊ ಯೂಶುಲಿ ಸಿಂಪ್ಟಮ್ಸ್ ತುಂಬ ವೇಗ ಇರ್ಬೋದು ಅಂದರೆ ಅವ್ರಿಗೆ ಹಸಿವೆ ಆಗೋದಿಲ್ಲ ವೆಯ್ಟ್ ಲಾಸ್ ಇರ್ಬೋದು ಹೊಟ್ಟೆಯಲ್ಲಿ ತುಂಬ ಉಬ್ರ ಬಂದಾಗೆ ಅಥವಾ ಬ್ಲೋಟಿಂಗ್ ಸೆನ್ಸೇಷನ್ ಇರ್ಬೋದು ಹೊಟ್ಟೆ ಆಕ್ಚುಲಿ ದೊಡ್ಡದಾಗಬಹುದು ಅಂದರೆ ಹೊಟ್ಟೆಯಲ್ಲಿ ನೀರು ತುಂಬಿದ ಹಾಗೆ ಹೊಟ್ಟೆ ದೊಡ್ಡದಾಗ್ಬೋದು ಬ್ಯಾಕ್ ಪೇನ್ ಇರ್ಬೋದು ಲೆಗ್ ಪೇನ್ ಇರ್ಬೋದು ಸೊ ಅಂತ ಸಿಂಪ್ಟಮ್ಸ್ ಇರಬಹುದು ಸೊ ಇಟ್ಸ್ ವೆರಿ ನಾನ್ ಸ್ಪೆಸಿಫಿಕ್ ಸೊ ಇದನ್ನು ಐಡೆಂಟಿಫೈ ಮಾಡೋದೇ ಸುಮಾರು ಕಷ್ಟ ಸೊ ಹಾಗು ಐಡೆಂಟಿಫೈ ಆಗುವಾಗ ಈಗ ಒಬ್ರು ಕಾಲರ್ ಕಾಲ್ ಮಾಡಿದ್ರು ಸಿಸ್ಟ್ ಬಗ್ಗೆ ಸಮಟೈಮ್ಸ್ ಯಂಗ್ ಲೇಡೀಸಲ್ಲಿ ಅಲ್ಲಿ ಓ ಕ್ಯಾನ್ಸರ್ ಕಾಣುವಾಗ ಸಿಸ್ಟ್ ಆಗಿ ಪ್ರೆಸೆಂಟ್ ಮಾಡಬಹುದು ಸೊ ಅದನ್ನು ಅಪ್ ಅಲ್ಲಿ ಇಡಬೇಕಾಗ್ತದೆ ಅಲ್ಟ್ರಾಸೌಂಡ್ ಮೂಲಕ ನೋಡ್ಲಿಕ್ಕೆ ಅಸಿಸ್ಟ್ ಏನಾದರೂ ಬೆಳೆದು ಚೇಂಜಸ್ ಆಗ್ತಾ ಉಂಟಾ ಇದರಲ್ಲಿ ಬೆನೈನ್ ಸಿಸ್ಟ್ ಅಂತ ಹೇಳ್ತೇವೆ ಅಂದ್ರೆ ಅದರಲ್ಲಿ ಕ್ಯಾನ್ಸರ್ ಅಂಶ ಇರುವುದಿಲ್ಲ ಬಟ್ ಕೆಲವೊಮ್ಮೆ ಆ ಗಳು ಚೇಂಜ್ ಆಗಿ ಅದರಲ್ಲಿ ಕ್ಯಾನ್ಸರ್ ಉತ್ಪಾದನೆ ಆಗುವ ಸಾಧ್ಯತೆನೂ ಇರ್ತದೆ ಬಟ್ ಇದಕ್ಕೆ ಯಾವ್ದು ಸ್ಕ್ರೀನಿಂಗ್ ಟೆಸ್ಟ್ ಅವೈಲೇಬಲ್ ಇಲ್ಲ ಸದ್ಯಕ್ಕೆ ಹಾಗೆ ಹೇಗೆ ಡಯಾಗ್ನೋಸ್ ಮಾಡೋ ಮತ್ತೆ ಅದಕ್ಕೆ ಚಿರೋ ಚಿಕಿತ್ಸೆ ಏನು ಡಾಕ್ಟರ್ ಓಕೆ ಸೊ ಓವೇರಿಯನ್ ಅಲ್ಲಿ ಮೇನ್ ಟ್ರೀಟ್ಮೆಂಟ್ ಇರೋದು ಐಡೆಂಟಿಫಿಕೇಶನ್ ಇರೋದು ಚಿಹ್ನೆಗಳು ಬಂದಾಗ ಸಿ ಟಿ ಸ್ಕ್ಯಾನ್ ಮಾಡಿ ನೋಡ್ಬೇಕಾಗ್ತದೆ ಅಲ್ಲಿ ಗಡ್ಡೆ ಕಾಣ್ಬೌದು ಓವರೀಸಲ್ಲಿ ಅಂದರೆ ಅಂಡಾಕೋಶದಲ್ಲಿ ಅದನ್ನು ಎಲ್ಲೆಲ್ಲಿ ಉಂಟು ಅಂಡಾಕೋಶದಲ್ಲಿ ಒಂದೇ ಉಂಟಾ ಲಿವರ್ ಹತ್ರ ಎಲ್ಲ ಉಂಟಾ ಅದನ್ನ ನೋಡ್ಬಿಟ್ಟು ಡಿಸೈಡ್ ಮಾಡ್ತಾರೆ ಮೆಜಾರಿಟಿ ಅಲ್ಲಿ ಸರ್ಜರಿಯೇ ಸಾಲ್ತದೆ ಸರ್ಜರಿ ಮಾಡಿ ಬಟ್ ಸೆಕೆಂಡ್ ಆ್ಯಂಡ್ ತರ್ಡ್ ಸ್ಟೇಜಲ್ಲಿ ಸರ್ಜರಿ ಮಾಡಿ ಕೀಮೋಥೆರಪಿ ಕೊಡಬೇಕಾಗ್ತದೆ ಸೊ ಇದು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಒಂದು ಸಿಕ್ಸ್ ಸೈಕಲ್ ಸಿಕ್ಸ್ ಟು ಏಯ್ಟ್ ಸೈಕಲ್ಸ್ ಕೀಮೋಥೆರಪಿ ಬೇಕಾಗ್ತದೆ ಬಟ್ ಕೆಲವೊಮ್ಮೆ ತುಂಬಾ ಅರ್ಲಿ ಸ್ಟೇಜ್ ಇದ್ರೆ ಫಸ್ಟ್ ಸ್ಟೇಜಲ್ಲೇ ಇದ್ದರೆ ಆಪ್ರೇಷನ್ ಮಾಡಿದ ಮೇಲೆ ಅವರು ಬರೀ

ಸಮಟೈಮ್ಸ್ ಅಡ್ವಾನ್ಸ್ ಅಲ್ಲಿ ಫಸ್ಟೇ ಆಪರೇಷನ್ ಮಾಡ್ಲಿಕ್ಕೆ ಆಗುವುದಿಲ್ಲ ಆಗ ಫಸ್ಟ್ ಕೀಮೋಥೆರಪಿ ಕೊಟ್ಟು ಕಾಯಿಲೆಯನ್ನು ಸ್ವಲ್ಪ ಚಿಕ್ಕದು ಮಾಡಿ ಮತ್ತೆ ಸರ್ಜರಿ ಮಾಡ್ತಾರೆ ಡಾಕ್ಟರ್ ಕೊನೆಯದಾಗಿ ನಿಮ್ಮ ಆಸ್ಪತ್ರೆಯಲ್ಲಿ ಏನೆಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಫೆಸಿಲಿಟೀಸ್ಗಳಿವೆ ಡಾಕ್ಟರ್ ಓಕೆ ನಮ್ಮದು ಒಂದು ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಸೆಂಟರ್ ನಮ್ಮ ಹಾಸ್ಪಿಟಲ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇದೆ ಅಂದ್ರೆ ಸರ್ಜಿಕಲ್ ಆನ್ಕಾಲಜಿ ಮೆಡಿಕಲ್ ಆನ್ಕಾಲಜಿ ರೇಡಿಯೇಷನ್ ಆನ್ಕಾಲಜಿ ಹಾಗೂ ಪ್ಯಾಲಿಯೇಟಿವ್ ಅಂಡ್ ಸಪೋರ್ಟಿವ್ ಕೇರ್ ಡಿಪಾರ್ಟ್ಮೆಂಟ್ಸ್ ಸೊ ಇದರಿಂದ ನಾವು ಎಲ್ಲ ಕ್ಯಾನ್ಸರ್ ಪೇಷಂಟ್ಸಿಗೆ ಕಂಪ್ಲೀಟ್ ಕ್ಯಾನ್ಸರ್ ಕೇರ್ ಟ್ರೀಟ್ಮೆಂಟ್ ಕೊಡಬಹುದು ಸೊ ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ರೇಡಿಯೇಷನ್ ಆನ್ಕಾಲಜಿ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಹತ್ರ ಎಲ್ಲ ಆಧುನಿಕ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಇದ್ರೆ ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ದು ಈವನ್ ಸಿಂಪಲ್ ಥ್ರಿ ಡಿ ಸಿ ಆರ್ ಟಿಯಿಂದ ಎಸ್ ಬಿ ಆರ್ ಟಿ ಅಥವಾ ಎಸ್ ಆರ್ ಎಸ್ ಅಂತ ಅಡ್ವಾನ್ಸ್ ಟೆಕ್ನಿಕ್ಸ್ ಎಲ್ಲ ಟೈಪ್ ಆಫ್ ಥೆರಪಿ ನಾವು ಎಲ್ಲ ತರಹದ ಕ್ಯಾನ್ಸರ್ಸ್ ಅನ್ನು ಟ್ರೀಟ್ಮೆಂಟ್ ಮಾಡ್ತೇವೆ ಸೊ ಆಲ್ ರೇಡಿಯೇಷನ್ ಫೆಸಿಲಿಟೀಸ್ ಅವೈಲೇಬಲ್ ಸರ್ಜಿಕಲ್ ಆನ್ಕಾಲಜಿ ಟೀಮ್ನು ಅವೈಲೇಬಲ್ ಇದೆ ಅವ್ರು ಎಲ್ಲ ತರಹದ ಅಡ್ವಾನ್ಸ್ ಸರ್ಜರೀಸ್ ಮಾಡ್ತಾರೆ ಇನ್ಕ್ಲೂಡಿಂಗ್ ಹೈಪೆಕ್ ಅಂದರೆ ನಮ್ಮ ಹೊಟ್ಟೆ ಒಳಗಿದ್ದು ಪೆರಿಟೋನಿಯಲ್ ಡಿಸೀಸ್ ಸ್ಪೆಷಲೈಸ್ಡ್ ಕೀಮೊಥೆರಪಿ ಆ್ಯಂಡ್ ಸರ್ಜರೀಸ್ ಇರ್ತದೆ ಸೊ ಎಲ್ಲ ಥರದ್ದು ಅಡ್ವಾನ್ಸ್ ಸರ್ಜರೀಸ್ ಪ್ಲಾಸ್ಟಿಕ್ ರೀಕನ್ಸ್ಟ್ರಕ್ಷನ್ಸ್ ಎಲ್ಲ ಎಸ್ ಕೀಮೊಥೆರಪಿ ಸಹ ಇನ್ಕ್ಲೂಡಿಂಗ್ ಇಮ್ಯುನೊಥೆರಪಿ ಎಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಇನ್ನು ಕೊನೆಯದಾಗಿ ಮಹಿಳೆಯರಿಗೆ ಏನಾದರೂ ಒಂದು ಮೆಸೇಜ್ ಅನ್ನ ಹೇಳೋದಿದ್ರೆ ಏನು ಎಸ್ ಸೊ ಈ ವರ್ಷದ ವರ್ಲ್ಡ್ ಕ್ಯಾನ್ಸರ್ ಡೇದು ಥೀಮ್ ಇದೆ ಐ ಕ್ಯಾನ್ ಅಂಡ್ ಐ ವಿಲ್ ಸೊ ನಾನು ನಮ್ಮ ಎಲ್ಲ ವೀಕ್ಷಕರಲ್ಲಿ ಎಸ್ಪೆಷಲಿ ಲೇಡೀಸಿಗೆ ಅರ್ಜ್ ಮಾಡೋದೇನಂತ ಹೇಳಿದರೆ ನಾವು ಈ ಕಾಯಿಲೆ ಮೇಲೆ ನಾನು ಇವತ್ತು ನಿಮಗೆ ಹೇಳಿದೆ ದ್ಯಾಟ್ ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಈ ಕಾಯಿಲೆ ಐಡೆಂಟಿಫೈ ಆದರೆ ನಾವು ಕಂಪ್ಲೀಟ್ಲಿ ಕ್ಯೂರ್ ಆಗ್ಬೋದು ಸೊ ನಾನು ನಿಮಗೆ ಆಹ್ವಾನಿಸ್ತೇನೆ ದಟ್ ಈ ಕಾಯಿಲೆಯನ್ನು ನಾವು ಬೀಟ್ ಮಾಡಬೇಕು ನಾವು ಎಲ್ಲ ಮಹಿಳೆಯರು ಸೇರಿಬಿಟ್ಟು ತಾಯಿಯಂದಿರ್ಬೋದು ಮಗಳಿರ್ಬೋದು ಹೆಂಡತಿ ಇರ್ಬೋದು ತಂಗಿ ಇರ್ಬೋದು ಗೆಳತೆಯರ್ ಇರ್ಬೋದು ನಾವೆಲ್ಲರೂ ಸೇರಿ ಈ ಕಾಯಿಲೆಯನ್ನು ಪೂರ್ತಿ ನಾಶ ಮಾಡ್ಬೋದು ಅದಕ್ಕೋಸ್ಕರ ನಾವು ಸ್ಕ್ರೀನಿಂಗ್ ಆಗ್ಬೋದು ಅಥವಾ ನಾವು ಬೇಗನೆ ಕಾಯಿಲೆಯನ್ನು ಕಂಡು ಹುಡುಕಬಹುದು ಅದನ್ನು ನಿಮಗೆ ಸಿಂಪ್ಟಮ್ಸ್ ಆದ ಕೂಡಲೇ ಹೆದರಬೇಡಿ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಬಂದು ನಿಮ್ಮ ಚಿಕಿತ್ಸೆಯನ್ನು ಪಡೆಯಿರಿ ಒಳ್ಳೆಯ ಮೆಸೇಜನ್ನು ನೀಡಿದ್ದೀರಿ ಡಾಕ್ಟರ್ ಕೊನೆಯಲ್ಲಿ ನೀವು ಹಾಗೆಯೇ ಒಂದು ಉತ್ತಮವಾದ ಮಾಹಿತಿಯನ್ನು ನೀಡಿರೋದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ ವೀಕ್ಷೆ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಸ್ತ್ರೀರೋಗ ಕ್ಯಾನ್ಸರ್ ಬಗ್ಗೆ ಅರಿವನ್ನ ಮೂಡಿಸಿದ್ದಾರೆ ಹಾಗೆ ಹೇಗೆ ತಡೆಗಟ್ಟಬಹುದು ಒಂದು ಮಾತನ್ನ ಹೇಳಿದ್ದಾರೆ ಯಾವುದಕ್ಕೆ ಅಂದ್ರೆ ಹೆದರುಬೇಡಿ ಅಂದ್ರೆ ಡಾಕ್ಟರ್ ಬಳಿ ಹೋಗಿ ನಿಮ್ಮ ಏನೇ ಒಂದು ಆ ಇದ್ರು ಕೂಡ ಗೆ ತೋರಿಸಿ ಗುಣಪಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಜಿ ಟ್ವೆಂಟಿ ಫೋರ್ ಸೆವೆನ್